ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಈ ಬಾರ ತಿರುಗುಬಾಣದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯೊಬ್ಬರು ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆ ಹರಿಕೃಷ್ಣ ಬಂಟ್ವಾಳ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂಥದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಹರಿಕೃಷ್ಣ ಬಂಟ್ವಾಳ್ ಅವರೇ, ಈಗಾಗಲೇ ಒಂದು ಕಡೆಯಲ್ಲಿ ಹರಿಕೃಷ್ಣ ಬಂಟ್ವಾಳ್ ಅವರಿಗೆ ರಾಜಕೀಯ ಗುರು ಯಾರು? ನನಗೆ ರಾಜಕೀಯ ಗುರು ಅಂತಿದ್ದವರು ಜನಾರ್ದನ್ ಪೂಜಾರಿ ಅವರು. ಅಲ್ಲ, ರಾಜಕೀಯ ಗುರು ಅಂತ ಎಲ್ಲೋ ಒಂದು ಕಡೆಯಲ್ಲಿ ಸ್ವೀಕಾರ ಮಾಡಿದ್ದವರು, ಈ ಬಾರಿ ರಾಜಕೀಯ ಗುರುಗಳ ಒಂದು ಮಾತನ್ನು ಅಲ್ಲಗಳಿಲಿಕ್ಕೆ ಕಾರಣ ಏನು? ಹಾಗಾದ್ರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು ಈ ದೇಶ ಕಂಡೊಬ್ಬ ಅಪ್ರತಿಮ ನಾಯಕ. ಜಾತಿ ಮತ ಭಾಷೆ ಮೀರಿ ನಿಂತ ವ್ಯಕ್ತಿತ್ವ ಇರತಕ್ಕಂಥವ್ರು ಜನಾರ್ದನ್ ಪೂಜಾರಿಯವರು. ಆದರೆ ಅವರ ಮಾತನ್ನು ಮೀರಲಿಕ್ಕೆ ಕಾರಣ ಈ ವ್ಯವಸ್ಥೆಯ ಬಗ್ಗೆ ನನಗೆ ಎದ್ದು ನಿಲ್ಲಬೇಕಾಗಿ ಬಂತು. ಅಲ್ಲ, ಅವ್ರು ಯಾಕೆ ಇಷ್ಟರವರೆಗೂ ಈ ವ್ಯವಸ್ಥೆಯ ಬಗ್ಗೆ ಯಾವುದೇ ಒಂದು ಮಾತು ಚಕಾರ ಎತ್ತಿಲ್ಲ, ಆದರೆ ತಾವು ಶಿಷ್ಯನಾಗಿ ಇದರಲ್ಲಿ ಒಂದು ಮುತುವರ್ಜಿ ವಹಿಸುವಂಥದ್ದು ಸರಿ ಅಂತ ಅನಿಸ್ತದ? ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಒಬ್ಬ ವ್ಯಕ್ತಿ ಸ್ವತಂತ್ರನಾಗಿರಬೇಕು ಅಂತಾದರೆ ಅವನಲ್ಲಿ ಸ್ವಂತಿಕೆ ಕೊಡಬೇಕು. ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸ್ವಂತಿಕೆಯ ಬಗ್ಗೆ ಮಾತಾಡಲಿಕ್ಕಿಲ್ಲ ಅಲ್ಲಿ? ಹಾಗಾದರೆ ಅಲ್ಲಿ ಸರ್ವಾಧಿಕಾರದ ಒಂದು ಛಾಯೆ ಯಾವಾಗ ಮೂಡುದು ನಾನು ಕಂಡಿದ್ದೆನೋ, ನನ್ನ ಅನುಭವಕ್ಕೆ ಬಂತೋ, ಅದರ ವಿರುದ್ಧ ನಾನು ಹೋರಾಟ ಮಾಡುವಂತಹ ಒಂದು ಚಿಂತನೆಗೆ ನಾನು ನನ್ನ ಹೆಜ್ಜೆಯನ್ನು ಮುಂದಿಟ್ಟಿದ್ದೇನೆ. 35 ವರ್ಷಗಳಲ್ಲಿ ನಿಮಗೆ ಯಾವುದೇ ಸರ್ವಾಧಿಕಾರಿ ಧೋರಣೆ ಕಂಡಿಲ್ಲ, ಇದೀಗ ಕಾಣ್ತಾ ಇದೆ. ಹಾಗಾದರೆ ನೋಡಿ, ನಾನು 35 ವರ್ಷಗಳಿಂದ ನಾನು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅಥವಾ ನಾನು ಕಂಟೆಸ್ಟ್ ಮಾಡಬೇಕು ಅಂತ ನಾನು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಿಲ್ಲ. ಈಗಾಗಲೇ ನಾನು ಅಭಿಪ್ರಾಯವನ್ನು ತಮ್ಮ ಮುಂದೆ ಮಾಧ್ಯಮದ ಮುಂದೆ ಇಟ್ಟಿದ್ದೇನೆ. ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಮೇಲೆ ಎತ್ತರದ ಸ್ಥಾನದಲ್ಲಿದ್ದಾಗ ನನಗೆ ಏನಾದರೂ ಕೇಳ್ಬೋದಿತ್ತು, ಆಗಲೂ ನಾನು ಕೇಳಿರಲಿಲ್ಲ. ಇದನ್ನು ನಾನು ನನ್ನ ವ್ಯಕ್ತಪಡಿಸಿದ್ದೇನೆ. ಆದರೆ ಈ ಒಂದು ಚುನಾವಣೆಗೆ ಕಳೆದ MLC ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡೋದಕ್ಕೆ ಇಳಿದದ್ದು ಅಲ್ಲಿರತಕ್ಕಂತಹ ಆಸ್ಕರ್ ಫೆರ್ನಾಂಡಿಸರ ಒಂದು ತಪ್ಪು ಹೆಜ್ಜೆಯನ್ನು ಬಹಿರಂಗಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು. ಅಲ್ಲ, ಆಸ್ಕರ್ ಫೆರ್ನಾಂಡಿಸ್ ಅವರ ತಪ್ಪು ಹೆಜ್ಜೆ ಏನಪ್ಪ ಅದು? ಹಾಗಾದರೆ ನೋಡಿ, ಪ್ರತಾಪ್ ಸಿಂಗ್ ಶೆಟ್ಟರು ಯಾವಾಗ ನನಗೆ ಚುನಾವಣೆ ನಾನು ಸ್ಪರ್ಧೆ ಮಾಡುವುದಿಲ್ಲ, ನನಗೆ ಚುನಾವಣೆಯನ್ನು ಬೇಡ, ರಾಜಕೀಯ ಕಲುಷಿತಗೊಂಡಿದೆ ಅನ್ನುವಂಥ ಪತ್ರಗಳನ್ನು ಎಲ್ಲ ಜನಪ್ರತಿನಿಧಿಗಳಿಗೆ, ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ತಾಲೂಕು ಪಂಚಾಯತ್ ಸದಸ್ಯರುಗಳಿಗೆ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ ಕೊಟ್ಟದ್ದನ್ನು ನಾನು ಅದನ್ನು ನಿಮ್ಮ ಪತ್ರಿಕೆಗೆ ನಾನು ಬಿಡುಗಡೆ ಮಾಡಿದ್ದೇನೆ. ಹಾಗಾದರೆ ಇಷ್ಟಕ್ಕೆ ತಮಗೆ ಶತ್ರು ಆದ್ರೆ ಒಂದು ಕಡೆಯಲ್ಲಿ ಆಸ್ಕರ್ ಅವರು ನೋಡಿ, ಶತ್ರು ಮಿತ್ರ ಪ್ರಶ್ನೆ ಅಲ್ಲ ನನ್ನ ಪ್ರಶ್ನೆ. ಒಬ್ಬ ವ್ಯಕ್ತಿ ತನಗೆ ಬೇಡ, ನನಗೆ ಆಗುವುದಿಲ್ಲ, ನನಗೆ ಆ ಜನರ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಪಡಿಸಿದ ನಂತರ ಆ ವ್ಯಕ್ತಿಯನ್ನು ಮತ್ತೆ ಎಬ್ಬಿಸಿ ತಂದು ನಿಲ್ಲಿಸುವಂಥದ್ದು ಇದೆಯಲ್ಲ, ಇದು ರಾಜಕೀಯದ ದಿವಾಳಿತನ. ಕಾಂಗ್ರೆಸ್ ಪಕ್ಷದ ಒಂದು ದಿವಾಳಿತನವನ್ನು ಎತ್ತಿ ತೋರಿಸಿದೆ. ಇವತ್ತು ಇಂಥ ತಪ್ಪುಗಳನ್ನು ಮಾಡ್ತಾ ಹೋದರೆ ಈ ಪಕ್ಷ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಈಗ ನನ್ನನ್ನು ನಾನು ಆ್ಯಕ್ಚುಲಿ ಕೇಳಿದವನಲ್ಲ, ಕಾಂಗ್ರೆಸ್ ಪಕ್ಷದ ನಮ್ಮ ಇಲ್ಲಿಯ ಉಸ್ತುವಾರಿ ಸಚಿವರು ರಮಾನ್ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆಯ ರಮಾನಾಥರಯ್ಯವರು, ಅವರ ಜನರು ನನಗೆ ಇಲ್ಲಿ ಈ ಪ್ರತಾಪ್ ಶೆಟ್ಟರು ನಿಲ್ಲುವುದಿಲ್ಲ. ಒಂದು, ಎರಡನೇದು, ಹಿಂದುಳಿದ ವರ್ಗದವರಿಗೆ ಯಾರಿಗೂ ಕೂಡ MLC ಸ್ಥಾನ ಇಷ್ಟರವರೆಗೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಿಂದ. ಈ ಬಾರಿ ಅದನ್ನು ಹಿಂದುಳಿದ ವರ್ಗಕ್ಕೆ ಕೊಡಬೇಕು, ಅದರಲ್ಲಿ ಬಿಲ್ಲವರಾಗಿರತಕ್ಕಂಥ ಬಿಲ್ಲವ ಸಂಖ್ಯೆಯಲ್ಲಿ ಜಾಸ್ತಿ ಇದೆ, ಮತದಾರರು ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಬಿಲ್ಲವ ಸಮಾಜದಲ್ಲಿ ಇರತಕ್ಕಂಥ ತಮ್ಮನ್ನು ನೀವು ಈ ಸ್ಥಾನಕ್ಕೆ ಅರ್ಹರು ಅನ್ನೋ ರೀತಿಯಲ್ಲಿ ನನ್ನನ್ನು ಅವರ ನನ್ನ ಹತ್ರ ಮಾತಾಡಿ ನನ್ನ ಮನಸ್ಸನ್ನು ಒಪ್ಪಿಸಿ ಅಂದರೆ 2 ತಿಂಗಳು ತೆಗೆದು. ಹಾಗಾದರೆ ಕಾಂಗ್ರೆಸ್ಸಲ್ಲೂ ಎಲ್ಲೋ ಒಂದು ಕಡೆಯಲ್ಲಿ ಜಾತಿ ರಾಜಕೀಯ ಇದೆ. ಹಾಗಾದರೆ ನೋಡಿ, ಜಾತಿ ರಾಜಕೀಯ ಪ್ರಶ್ನೆ, ನಾನು ಹಿಂದುಳಿದ ವರ್ಗ ಅಂತ ಹೇಳಿದೆ, ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಜಾತಿಯ ಪ್ರಶ್ನೆ ಇಲ್ಲಿ ಉದ್ಭವ ಆಗಲೇಬಾರದು. ಇದು ಜಾತಿಯ ಪ್ರಶ್ನೆ ಅಲ್ಲ, ಇಲ್ಲಿ ಯೋಗ್ಯತೆ, ಪ್ರಬುದ್ಧತೆ ಮತ್ತು ಅನುಭವ, ಇದು ಮುಖ್ಯವಾಗಿರತಕ್ಕಂಥ ವಿಚಾರ. ಇದು ನನ್ನಲ್ಲಿ ಇದೆಯೋ ಇಲ್ಲವೋ ಅನ್ನೋಂಥ ಪ್ರಚಾರವನ್ನು ಅವರಿಗೆ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು. ಹಾಗಾದರೆ ಕಾಂಗ್ರೆಸ್ನವರಿಗೆ ನಿಮ್ಮ ಯೋಗ್ಯತೆ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ? ಗೊತ್ತಿಲ್ಲ ಅಂದರೆ ಇದು ಗೊತ್ತಾಗಲಿಲ್ಲ ಅಂದರೆ ಈಗಲೇ ಅರ್ಥ ಆಗಿದಲ್ಲ ಅವ್ರಿಗೆ. ಖಂಡಿತ ಅವರಿಗೆ ಈ ಯೋಗ್ಯತೆ ಬಂದರೆ ಅವರಿಗೆ ಹಿಂದೆ ಹೋಗೋರ್ಬೇಕು ಅಷ್ಟೇ ಪ್ರಶ್ನೆ. ಈಗ ಆಸ್ಕರ್ ಫೆರ್ನಾಂಡಿಸ್ ಅಂತ ಲೀಡರ್ಗಳಿಗೆ ಎದುರು ಮಾತನಾಡೋರು ಬೇಡ, ಧೈರ್ಯವಾಗಿ ಮಾತನಾಡೋರು ಬೇಡ, ವಿರೋಧ ಪಕ್ಷವನ್ನು ಒಂದು ಅವರಿಗೆ ಎದುರು ಮಾತಾಡುವಂಥ ವ್ಯಕ್ತಿಗಳು ಬೇಡ, ಅವರ ಬಗ್ಗೆ ಅವರಿಗೆ ಹಿಂದೆ ಬಂದು ಮೌನವಾಗಿದ್ದರೆ ಸಾಕು. ಅಂದರೆ ಈಗಿನ 21ನೇ ಶತಮಾನ ಏನು ರಾಜಕೀಯ ವ್ಯವಸ್ಥೆಗಳಿದೆ, ರಾಜಕೀಯದ ಏರುಪೇರುಗಳಿದೆ, ಮತ್ತು ಈಗಿನ ಯುವ ಸಮುದಾಯ ಏನಿದೆ, ಇವರನ್ನು ಆಕರ್ಷಿಸುವಂಥ ಯಾವ ಕಾರ್ಯಕ್ರಮಗಳು ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ? ಅಂದರೆ ಈ ಹಳೆ ಮುಖಗಳನ್ನೇ ತಂದು ನಿಲ್ತಾ ಇದ್ದಾರೆ. ಹೊಸ ಮುಖಗಳಿಗೆ ಯಾವಾಗ ಅವಕಾಶ ಸಿಗುವುದಿಲ್ಲ ಯಾವುದೇ ಪಕ್ಷದಲ್ಲಿ. ಈಗ ನೀವು BJP ಅವ್ರನ್ನ ತೆಗಿರಿ, 2-3 ವರ್ಷ ಮತ್ತೆ ಬೇರೆ ಚೇಂಜ್ ಮಾಡ್ತಾ ಇರ್ತಾರೆ ಅವರು.
ಬದಲಾವಣೆ ಆಗ್ತಾ ಇರ್ತದೆ. ನಿಸರ್ಗದ ಚಿಂತನೆಯೇ ಬದಲಾವಣೆ ಅಲ್ಲ. ಎಲ್ಲ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದ್ ಕಡೆಯಲ್ಲಿ ಕುಟುಂಬ ರಾಜಕೀಯ ಅನ್ನುವಂಥದ್ದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ, ಅದೇ ಪ್ರಕ್ರಿಯೆ ನಡೀತಾ ಇದೆ. ಹೌದು, ಈಗ ಅದನ್ನೇ ಚರ್ಚೆ ಆಗ್ತಾ ಇದೆಯಲ್ಲ. ಈಗ ನಾನು ಮಾತಾಡೋದು ಬಿಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪೃಥ್ವಿರಾಜ್ ಚವನ್ ಮೊನ್ನೆ ಹೇಳಿದ್ರು, ರಾಹುಲ್ ಗಾಂಧಿ ಅವರವರ ಆಂಗಿಕ ಚಟುವಟಿಕೆಯನ್ನು ಬದಲು ಮಾಡಬೇಕು ಅಂತ ಹೇಳಿದರು. ಅವರ ಪ್ರಬುದ್ಧತೆ, ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದವರನ್ನು ಸರಿಯಾದ ರೀತಿಯಲ್ಲಿ ಟೀಕೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು, ಅಷ್ಟು ಮಾತ್ರ ಅಲ್ಲ, ಅವರ ಆಂಗಿಕ ದೇಹದ ಆಂಗಿಕ ಚಟುವಟಿಕೆಗಳನ್ನು ಕೂಡ ಬದಲಾಯಿಸಬೇಕು ಅಂತ ಹೇಳಿದರು. ಇದು ಏನು, ಇದು ಅರ್ಥ ಏನಂತ ಹೇಳಿದ್ರೆ, ಒಂದು ಸ್ವತಂತ್ರವಾಗಿರತಕ್ಕಂಥ ಒಂದು ಪಕ್ಷದಲ್ಲಿ ಒಬ್ಬನಿಗೆ ನೈಜವಾಗಿ ಮಾತಾಡತಕ್ಕಂಥ, ಟೀಕೆ ಮಾಡತಕ್ಕಂಥ ಅಲ್ಲಿ ಅವಕಾಶ ಬೇಕು. ಹಾಗಾದರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲ ಈಗ ನನಗೆ ಕಾಣ್ತಾ ಇದೆ. ಹಾಗೆ ಇದರಲ್ಲಿ ನೀವು ಮಾತಾಡಿದರೆ ನಿಮ್ಮ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ತಾರೆ, ಸತ್ಯವನ್ನು ಹೇಳಿದರೆ ಆಗುವುದಿಲ್ಲ, ನಿಜ ವಾಸ್ತವಿಕತೆಯನ್ನು ಮುಂದಿಟ್ಟರೆ ಆಗುವುದಿಲ್ಲ. ಹರಿಕೃಷ್ಣ ಬಂಟ್ವಾಳ ಅವರು ಏನು ಸತ್ಯ ಹೇಳಿದರು? ಹಾಗಾದರೆ ನೋಡಿ, ನಾನು ಹೇಳಿದಲ್ಲ, ಹೊಸ ಮುಖಗಳನ್ನು ಕೊಡಿ, ನನಗೆ ಟಿಕೆಟ್ ಕೊಡಬೇಕು ಅಂತ ನಾನು ಕೇಳಿದವನಲ್ಲ. ನೀವು ನನಗೆ ಚುನಾವಣೆ ಸ್ಪರ್ಧೆ ಮಾಡುವುದಿಲ್ಲ, ನನಗೆ ಆಗುವುದಿಲ್ಲ, ರಾಜಕೀಯ ಕಲುಷಿತಗೊಂಡಿದೆ, ಹೊಸ ಮುಖಗಳಿಗೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೇನೆ, ಎರಡನೇ ವರ್ಗದ ಜನರು, ಎರಡನೇ ಅಂದರೆ ಸೆಕೆಂಡ್ ಲೀಡರ್ಶಿಪ್ ಬರಬೇಕು ಅಂತ ಹೇಳಿದಂಥ ವ್ಯಕ್ತಿ ಹೇಳಿದ ನಂತರವೂ ಕೂಡ ಅವರಿಗೆ ಮತ್ತೆ ಟಿಕೆಟ್ ಕೊಡುವಂಥದ್ದು ಅಲ್ಲಿ ಯಾವುದು ಎಂತ ಇದರ ಅರ್ಥ ಏನಿದೆ? ಅದು ಇನ್ನು ಅಂದರೆ ಹೊಸಬರು ಬರೋದು ಬೇಡ ಅಂತಿದ್ರೆ ಅರ್ಥ, ಹೊಸಬರು ಬರೋದು ಬೇಡ, ನಾವೇ ಇರ್ತೀವಿ ಅದರಲ್ಲಿ ಅಂತ. ನೀವೇ ಇರಿ, ಯಾರು ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲ ಒಂದ್ ಕಡೆಯಲ್ಲಿ ತಮ್ಮ ಹೆಸರನ್ನು ಸೂಚಿಸಿದವರೇ ಮತ್ತೆ ಮೌನಕ್ಕೆ ಜಾರಿದ್ರು ಅಂತ ಅನಿಸಿಲ್ವೋ? ಎಲ್ಲ ಒಂದ್ ಕಡೆಯಲ್ಲಿ ನಿಮ್ಮನ್ನು ಎತ್ತಿದವರೇ ಎಲ್ಲ ಒಂದ್ ಕಡೆಯಲ್ಲಿ ತುಳಿತಾ ಇದ್ದಾರೆ ಅಂತ ಅನಿಸಿಲ್ವೋ? ಎಲ್ಲ ಒಂದ್ ಕಡೆ ತುಳಿದಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ಅವರು ಬದಿಗೆ ಸರಿದಿದ್ದಾರೆ, ಯಾಕಂತ ಹೇಳಿದ್ರೆ ಪಕ್ಷ ಅಂದ್ರೆ ಏನು, ಆಸ್ಕರ್ ಅಂತ ಹೇಳಿದ್ರೆ ಹೈಕಮಾಂಡ್ ಅಂತ ಲೆಕ್ಕ, ಇಲ್ಲಿ ಈ ಜಿಲ್ಲೆಯಲ್ಲಿ ಹೈಕಮಾಂಡ್ ಅಂತ. ಇವರು ಇರುವವರೆಗೆ ಈ ಕಾಂಗ್ರೆಸ್ ಪಕ್ಷ ಉಳಿಯುವುದಿಲ್ಲ, ಅದನ್ನು ಇದಕ್ಕೆ ನಾನು ಈಗಲೇ ಹೇಳ್ತೇನೆ. ಇದು ಇನ್ನು ಇವರ ಈ ಪಾಲಿಸಿ ಏನಿದೆ, ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳಿದ್ದೇ ಫೈನಲ್ ಅಂತ ಇದೆಯಲ್ಲ, ಇದು ಈ ಪಕ್ಷವನ್ನು ಮುಗಿಸ್ತಕ್ಕೆ ಇವರು ಸಾಕು. ಅಲ್ಲ, ಹರಿಕೃಷ್ಣ ಬಂಟ್ವಾಳ ಅವರು ಪಕ್ಷದಿಂದ ಹೊರಗೋದ್ರೆ ಕಾಂಗ್ರೆಸ್ ಬೀಳುತ್ತಾ? ನಾನು ಬೀಳುದಿಲ್ಲ, ಕಾಂಗ್ರೆಸ್ ಬೀಳಿ, ಹರಿಕೃಷ್ಣ ಇಲ್ಲದ್ರೂ ಕಾಂಗ್ರೆಸ್ ನಡೀತದೆ, ಅದು ಯಾರಿದ್ರು ಕಾಂಗ್ರೆಸ್ ನಡೀತದೆ, ಆದ್ರೆ ಅಧಿಕಾರಕ್ಕೆ ಬರುತ್ತದೆ ಇಲ್ಲೋ ಪ್ರಶ್ನೆ. ನಮ್ಮಂಥವ್ರನ್ನ ತೆಗೆದು ತೆಗೆದ್ರೆ ಮತ್ತೆ ಉಳಿದವರು ಯಾರು? ಅದರಲ್ಲಿ ಉಳಿಯೋರು ಇವರೇ, ಗೊಂಬೆಗಳು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷವನ್ನು ಕರಾವಳಿಯಲ್ಲಿ ಬಲಪಡಿಸುವಂತ ವ್ಯವಸ್ಥೆಗಳಿಗೆ ಇವರಿಗೆ ಆಸಕ್ತಿ ಇಲ್ಲ? ಹಾಗಾದ್ರೆ 100% ಇಲ್ಲ, ಇದ್ರೆ ಅವರು ಈ ಕೆಲಸ ಮಾಡ್ತಾ ಇರಲಿಲ್ಲ. 100 ಇವರಿಗೆ ಕಾಂಗ್ರೆಸ್ ಕಟ್ಟುವಂಥ ಚಿಂತನೆ ಯಾರೂ ಇಲ್ಲ. ಇಲ್ಲಿಯ ಲೀಡರ್ಗಳಲ್ಲಿ 100 ನೀವು ಯಾವುದೇ ಬರ್ತೀರಿ, ಪಕ್ಷ ಕಟ್ಟಬೇಕಾದಂಥ, ಪಕ್ಷ ಸಂಘಟಿಸಬೇಕು ಅನ್ನುವಂಥ ಯಾವುದೇ ಇರಾದೆ ಇವರಲ್ಲಿ ಇಲ್ಲ. ಅವರ ಸೀಟನ್ನು ಗಟ್ಟಿಯಾಗಿ ಇಡೋದಕ್ಕೆ ಏನು ಯೋಜನೆ ಆಗಬೇಕು, ಅದು ಬಿಟ್ಟರೆ ಪಕ್ಷ ಕಟ್ಟಬೇಕು, ಪಕ್ಷವನ್ನು ಒಂದು ಬಲಿಷ್ಠವಾದ ಪಕ್ಷ ಕಟ್ಟಿ ಇಲ್ಲಿಯ ಜನರ ಅಭಿವೃದ್ಧಿ, ಇಲ್ಲಿ ಎಷ್ಟು ಕೆಲಸ ಆಗಬೇಕಾದ್ರೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಒಂದು ಕಾಲದಲ್ಲಿ ಹೇಗಿತ್ತು, TAPIಗಳಿರುವಾಗ ಹೇಗಿತ್ತು, ರಂಗನಾಥ್ ಶೆಟ್ಟಿಯವರಿಗೆ ಹೇಗಿತ್ತು, ಜನಾರ್ದನ್ ಪೂಜಾರಿಯವರಿಗೆ ಏನಿತ್ತು, KK ಶೆಟ್ಟಿಯವರಿಗೆ ಏನಿತ್ತು, ಶ್ರೀನಿವಾಸ ಮಲ್ಯರಿರುವಾಗ ಏನಿತ್ತು, ಆಗಿನ ಕಾಂಗ್ರೆಸ್ ಪಕ್ಷಕ್ಕೂ ಈಗಿನ ಕಾಂಗ್ರೆಸ್ ಪಕ್ಷ ತೆಗಿರಿ ನೀವು. ಹಾಗಾದ್ರೆ ತಾವೇ ಹೇಳ್ತಾ ಇರುವಂತದ್ದು ಆಡಳಿತ ಪಕ್ಷ ಏನು ಕಾಮಗಾರಿ ಅಥವಾ ಏನೇ ವ್ಯವಸ್ಥೆಗಳು ಮಾಡ್ತಾ ಇಲ್ಲ, ಹಾಗಾದ್ರೆ ಜನರಿಗೆ ಮುಖ್ಯವಾದ ವ್ಯವಸ್ಥೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದ? ನೋಡಿ, ಇಲ್ಲಿ ಒಂದೇ ಪ್ರಶ್ನೆ ಅಲ್ಲ, ಬರೀ ರಸ್ತೆ ಚರಂಡಿ ಅದು ಆಗುವುದು ಪ್ರಶ್ನೆ, ಅದೊಂದು ದೊಡ್ಡ ಸಂಗತಿ, ಅದು ಮೂಲಸೌಕರ್ಯ ಬೇಕೇ. ಜೊತೆಗೆ ಇಲ್ಲಿ ಸಾಮರಸ್ಯದ ಬದುಕು ಕೂಡ ಬೇಕಲ್ಲ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ದಾರೆ, ಡಾಕ್ಟರ್ಸ್ ಪ್ರೊಡ್ಯೂಸ್ ಆಗಿದ್ದಾರೆ, ವಿಜ್ಞಾನಿಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾರೆ, ಗ್ರಾಜುಯೇಟ್ಸ್ ಪೋಸ್ಟ್ ಗ್ರಾಜುಯೇಟ್ ಇವರಿಗೆ ಕೆಲಸ ಇಲ್ಲಿದೆ ಸ್ವಾಮಿ. ಇಲ್ಲಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ MRPL ನಿಮ್ಮದು ಪೋರ್ಟು ಎಲ್ಲ ಆಗಿದೆ, ಇದು ಹಿಂದೆ ಆಗಿದ್ದು. ಈಗ ಯಾವುದಾದ್ರೂ ಒಂದು ಹೊಸತ್ತು ಕಂಪನಿಗಳು ಬರ್ತಾ ಇದೆಯಾ? ಈಗಿನ ಯುವಕರಿಗೆ ಕೆಲಸ ಹೇಳಿದೆ ಹೇಳಿ ನೀವು. ನೋಡಿ, ಧರ್ಮ ರಾಜಕಾರಣದಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ನಮ್ಮ ಅಭಿವೃದ್ಧಿ ಆಗುವುದಿಲ್ಲ. ನಮ್ಮ ಯುವಕರಿಗೆ ಕೈಗೆ ಕೆಲಸ ಸಿಗಬೇಕು, ಕಲಿತವರಿಗೆ ಕೆಲಸ ಸಿಗಬೇಕಾಗಿದೆ. ಒಂದು ಮನೆ ಬೆಳಗಬೇಕು ಅಂತಾದರೆ ಮನೆಯ ಯುವಕ ಕೆಲಸ ಉದ್ಯೋಗಸ್ಥನಾಗಿರಬೇಕು. ಇವತ್ತು ಉದ್ಯೋಗ ಕೊಡತಕ್ಕಂಥ ಯಾವುದೇ ಕಾರ್ಯಕ್ರಮ ಆಗುವುದಿಲ್ಲ. ಮೊನ್ನೆ ಬೆಂಜನ್ ಪದವಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು, ಉದ್ಯೋಗ ಮೇಳ ಅಂತ, 20-25,000 ಯುವಕರು, ಎಲ್ಲ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಇಂಜಿನಿಯರ್ಸ್ ಡಾಕ್ಟರ್ಗಳು, ಅವ್ರಿಗೆ ಕೆಲಸ ಇಲ್ಲ. ಯಾವ ಕಂಪನಿಯಲ್ಲಿ 210 ಕಂಪನಿಗಳು ಬಂದಿದೆ, ಕೆಲವೇ ಜನರಿಗೆ ಅಲ್ಲಿ ಕೆಲಸದ ಒಂದು ಭರವಸೆಗಳು ಸಿಕ್ಕಿದೆ. ಹಾಗಾದ್ರೆ ನೀವು ಯೋಚನೆ ಮಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಒಂದು ಜಿಲ್ಲೆಯಿಂದ 20-25,000 ಉದ್ಯೋಗಕ್ಕಾಗಿ ಅಲ್ಲಿ ಅಲೆದಾಡಿದ್ ಬಂದಿದ್ದರೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಯಾವುದು, ಇದರ ಬಗ್ಗೆ ಯಾರಾದರೂ ಅರ್ಥ ಮಾಡ್ತಾ ಇದ್ದಾರಾ? ಯಾವುದಾದ್ರೂ ಒಂದು ರಾಜಕೀಯ ನಾಯಕರುಗಳು ಈ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಾ? ಇದು ಇಲ್ಲಲ್ಲ. ಅಲ್ಲ, ಒಂದು ಕಡೆಯಲ್ಲಿ ಇವರಿಗೆ ನದಿ ತಿರುವೆ ಮುಖ್ಯ ಅಥವಾ ಇನ್ಯಾವುದೇ ಒಂದು ಕೋಮುಗಲಭೆ ಆದರೆ ಇದನ್ನು ಹಿಡ್ಕೊಂಡು ರಾಜಕೀಯ ಪಕ್ಷಗಳು ಎಲ್ಲ ಜಟಪಡಿ ಮಾಡೋದು, ಅದರಲ್ಲೂ ಕಾಂಗ್ರೆಸ್ ಏನು ಹಿಂದೆ ಬಿದ್ದಿಲ್ಲ ಅಂತ ಅನಿಸಿಲ್ವಾ? ಇಲ್ಲ, ಅದೇ ನನ್ನ ಪ್ರಶ್ನೆ. ನಾನು ಈಗ ಹೇಳ್ತಾ ಇರೋದು, ಧರ್ಮ ರಾಜಕಾರಣದಿಂದಾಗ ನಮ್ಮ ಜಿಲ್ಲೆ ಒಳ್ಳೆಯದಾಗುವುದಿಲ್ಲ. ಧರ್ಮ ಬೇರೆ, ರಾಜಕಾರಣ ಬೇರೆ. ಇವತ್ತು ರಾಜಕಾರಣದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ, ರಾಜನೀತಿಯಿಂದ ಒಂದು ಯಾವುದೇ ಒಂದು ಒಳ್ಳೆಯ ಕಾರ್ಯಗಳು ನಡೀತಾ ಇಲ್ಲ. ಇವತ್ತು ಒಂದು ಕಾಲದಲ್ಲಿತ್ತು ರಾಜಕಾರಣ ಅಂತ ಹೇಳಿದ್ರೆ ಜನಸೇವೆ, ದೇಶ ಸೇವೆ, ಸಮಾಜ ಸೇವೆ ಅಂತ ಇತ್ತು.
ಇಲ್ಲೆಲ್ಲಿದೆ ಸ್ವಾಮಿ? ಜನಸೇವೆಯಿಲ್ಲ, ಸಮಾಜ ಸೇವೆಯಿಲ್ಲ, ದೇಶ ಸೇವೆಯಿಲ್ಲ. ನಾನು ನನಗಾಗಿ ನನ್ನ ಕುಟುಂಬಕ್ಕೆ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದೆ, ಸೀಮಿತಗೊಂಡಿದೆ. ಬಹುಶಃ ಜನರಿಗೆ ಇದರಿಂದ ನಿರಾಶರಾಗುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಂತ ಎಲ್ಲ ಕಡೆಯಲ್ಲಿ ಕೂಡ. ಇವತ್ತು ರಾಜಕೀಯ ಅನ್ನುವಂಥದ್ದು ಬರೇ ಒಂದು ಅಧಿಕಾರಕ್ಕಾಗಿ ಹೋರಾಟ ಮಾಡತಕ್ಕಂಥ ಒಂದು ಚಿತ್ರವನ್ನು ನಾವು ಕಾಣ್ತಾ ಇದ್ದೀವಿ. ಇದು ನಿಜಕ್ಕೊಂದು ದುರಂತಕಾರವಂತ ಒಂದು ಪರಿಸ್ಥಿತಿ. ಸರಿ, ಈಗ ನಿಗಮ ಮಂಡಳಿಯತ್ತ ಮುಖ ಮಾಡಬಹುದಿತ್ತು, ತಾವು ವಿಧಾನ ಪರಿಷತ್ತಿಗೆ ಎಲ್ಲ ಒಂದು ಕಡೆಯಲ್ಲಿ ಚುನಾವಣೆಗೆ ನಿಂತದ್ದು ಯಾಕೆ ಆಗಿದ್ರೆ? ನನಗೆ ಬೇಡ ಸ್ವಾಮಿ, ನಾನು ನಿಗಮ ಗಿಗಮದ ಬಗ್ಗೆ ಪ್ರಶ್ನೆಯಲ್ಲಿ ಇಲ್ಲ. ನನಗೆ ಅದು ಬೇಡ, ಅದರ ಬಗ್ಗೆ ನನಗೆ ಇಷ್ಟೇ ಇಲ್ಲ. ಇದು ಎಮ್ ಎಲ್ ಸಿ ಆಗಿಂಥದ್ದು ನನಗೆ ಎಮ್ ಎಲ್ ಸಿ ಆಗಬೇಕಂತ ಹುಚ್ಚ ಅಲ್ಲ. ನಾನು ನಿಮಗೆ ಈಗ ಮಾಗಲ ಮೊದಲೇ ನಾನು ಸ್ಪರ್ಶಪಡಿಸಿದ್ದೇನೆ. ಇದು ಒಂದು ವಿಚಾರಕ್ಕೆ, ಒಂದು ವಿಚಾರಕ್ಕೋಸ್ಕರ, ಒಂದು ಕಾಸಿಗೋಸ್ಕರ ನಾನು ಫೈಟ್ ಮಾಡಿದ್ದೇನೆ. ಆದರೆ ದುರಂತ ನೋಡಿ, ನಮ್ಮ ಜನ ಏನು ಮಾಡಿದರು? ಹಣಕ್ಕೋಸ್ಕರ, ದುಡ್ಡಿಗೋಸ್ಕರ ಅವರ ಸ್ವಾಭಿಮಾನವನ್ನು ಒತ್ತೆ ಇಟ್ಟರು, ಅವರ ಆತ್ಮಸಾಕ್ಷಿಯನ್ನು ಒತ್ತೆ ಇಟ್ಟರು. ನನಗೆ ಬೇಸರ ಇದು, ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಈವರೆಗೆ ದುಡ್ಡು ಕೊಟ್ಟು ಓಟು ಪಡೆದದ್ದಿಲ್ಲ. ಈ ಬಾರಿ ಅವರು ಸೋಲುವ ಒಂದು ನೆರಳು ಕಂಡು ಇವತ್ತು ದುಡ್ಡು ಹಂಚುವ ಮಟ್ಟಕ್ಕೆ ಹೋಗಿದ್ದಾರೆ. ಅಲ್ಲ, ಒಂದು ಕಡೆಯಲ್ಲಿ ತಮ್ಮ ಮೇಲೂ ಆರೋಪ ಇದೆ, ಬಿಜೆಪಿ ಅವರೊಟ್ಟಿಗೆ ಸೇರಿ ಎಲ್ಲ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಹರಿಕೃಷ್ಣ ಬಂಟ್ವಾಳ್ ಅವರು. ನನಗೆ ಬಿಜೆಪಿಯ ಯಾವ ನಾಯಕರನ್ನು ನಾನು ಭೇಟಿ ಆಗಲಿಲ್ಲಲ್ಲ, ಕೇಳಿ ನೀವು ಯಾರಾದರೂ ಹೇಳಿ ಹರಿಕೃಷ್ಣ ಬಂದು ಭೇಟಿ ಮಾಡಿದ್ದಾನೆ ಅಥವಾ ನಾನು ಫೋನ್ ಮಾಡಿದ್ದೇನೆ, ನನಗೆ ನೀವು ಸಪೋರ್ಟ್ ಮಾಡಿದ್ದು ಯಾವುದಾದ್ರೊಬ್ಬ ನಾಯಕ ಹೇಳಿ ನನಗೆ. ಹರಿಕೃಷ್ಣ ಬಂಟ್ವಾಳ್ ಅವರು ಬಿಜೆಪಿಗೆ ಸೇರ್ತಾರ ಹಾಗಾದರೆ? 100% ಈಗ ಅದರ ಬಗ್ಗೆ ಯಾವ ತೀರ್ಮಾನ ನಾನು ತಗೊಳ್ಳಿಲ್ಲ. ನಾನೀಗ ಎಲ್ಲ ಬಂಧನಗಳಿಂದ ಮುಕ್ತನಾಗಿ ನಿಂತಿದ್ದೇನೆ. ನಾನು ಏನು ಫ್ರೀ ಬರ್ಡ್ ನಾವು. ನಾನು ಯಾವುದೇ ಬಗ್ಗೆ ಯೋಚನೆ ಮಾಡಿಲ್ಲ, ಬಿಜೆಪಿಗೆ ಸೇರೋದಾಗಲಿ, ದಳಕ್ಕೆ ಸೇರೋದಾಗಲಿ, ಮತ್ತೆ ಪುನಃ ಕಾಂಗ್ರೆಸ್ ಹೋದಾಗಲಿ ಈ ಬಗ್ಗೆ ಯಾವುದೇ ನನ್ನ ಚಿಂತನೆ ಇಲ್ಲ. ನಾನೀಗ ನಿಮ್ಮ ಮುಂದೆ ಮುಕ್ತವಾಗಿ ಇಲ್ಲಿ ಕೂತ್ಕೊಂಡಿದ್ದೇನೆ. ಯಾವ ಬಂಧನವೂ ನನಗಿಲ್ಲ, ಯಾವ ಪಕ್ಷದ ಬಂಧನದಲ್ಲಿ ನಾನಿರಲಿಲ್ಲ. ನಾನೊಬ್ಬ ಈಗ ಸ್ವತಂತ್ರ ಭಾರತೀಯ, ಸ್ವತಂತ್ರ ಭಾರತೀಯ. ಕಾಂಗ್ರೆಸ್ನ ಬಗ್ಗೆ ವಿರುದ್ಧ ಟೀಕೆಗಳನ್ನೇ ಮಾಡಿದ್ರಿಂದ ಹರಿಕೃಷ್ಣ ಬಂಟ್ವಾಳ್ ಅವರಿಗೆ ಈ ಸ್ಥಿತಿ ಬಂತ? ನಾನು ಕಾಂಗ್ರೆಸ್ಸನ್ನು ಟೀಕೆ ಮಾಡಿಲ್ಲ, ಕಾಂಗ್ರೆಸ್ ನಾಯಕರನ್ನು ಟೀಕೆ ಮಾಡಿದ್ದೀನಿ. ಅದು ಆಸ್ಕರ್ ಮಾತ್ರ, ಮತ್ತೊಬ್ಬ ವಿನಯ್ ಕುಮಾರ್ ಸೊರಕ್ಕೆ, ಇಬ್ಬರು ಧೂಮಕೇತುಗಳು ಕಾಂಗ್ರೆಸ್ ಪಕ್ಷದ. ಅದಕ್ಕೆ ಬಗ್ಗೆ ಎರಡು ಪ್ರಶ್ನೆ ಬೇಡ. ಮುಂದಕ್ಕೆ ಇವರಿಗೆ, ಈ ಇಬ್ಬರಿಗೆ ಕೂಡ ಮುಂದೆ ಈ ಜಿಲ್ಲೆಯ ಜನ ಬುದ್ಧಿ ಕಲಿಸ್ತಾರೆ, ಪಾಠ ಕಲಿಸ್ತಾರೆ. ಇದು ಸೂರ್ಯನಷ್ಟೇ ಸ್ಪಷ್ಟ, ಇದರ ಬಗ್ಗೆ ಎರಡು ವಾದ ಇಲ್ಲ. ವಿನಯ್ ಕುಮಾರ್ ಸೊರಕ್ಕೆ ಅವರನ್ನು ದ್ವೇಷಿಸಲು ಕಾರಣ ಏನು ಹಾಗಾದರೆ? ಅವರು ಒಬ್ಬ ಷಡ್ಯಂತ್ರವೇ ಇದರದು. ಅವ್ರು ಯಾರನ್ನು ಬಿಟ್ಟಿದ್ದಾರೆ ಹೇಳಿ? ಪುತ್ತೂರಿನಲ್ಲಿ ಏನು ಮಾಡಿದರು? ಪುತ್ತೂರಿನ ಯಾರನ್ನು ಬಿಟ್ಟಿದ್ದಾರೆ? ಪುತ್ತೂರಿಗೆ ಈಗ ಅವರಿಗೆ ಪುತ್ತೂರಿನಲ್ಲಿ ನಿಲ್ಬೋದಿತ್ತಲ್ಲ. ಒಬ್ಬ ಒಳ್ಳೆಯ ರಾಜಕಾರಣಿ ಆಗಿದ್ದರೆ, ಅವ್ರು ಭಾರಿ ಒಳ್ಳೆಯ ರಾಜಕಾರಣಿ ಆಗಿದ್ದರೆ, ಅವ್ರು ಪುತ್ತೂರಲ್ಲಿ ನಿಂತು ಗೆಲ್ಬೋದಿತ್ತಲ್ಲ. ಸೊ ಅಲ್ಲೇ ಗೆದ್ದವರು ಫಸ್ಟಿಗೆ ಜನಾರ್ದನ್ ಪೂಜಾರಿ, ಅವರಿಗೆ ಟಿಕೆಟ್ ಕೊಟ್ಟು ಅಲ್ಲಿಂದ ಗೆಲ್ಲಿಸಿದ್ದಾರೆ. ಮತ್ತೆ ಅಲ್ಲಿ ಗೆಲ್ಲಿಬೋದಿತ್ತಲ್ಲ, ಯಾಕೆ ಅವರು ಅಲ್ಲಿ ಬಿಟ್ಟು ಉಡುಪಿಗೆ ಹೋದ್ರು? ಉಡುಪಿಯಿಂದ ಲಾಕ್ಸ್ ಬಿಟ್ಟರು, ಈಗ ಕಾಫಿಗೆ ಬಂದರು, ಪಾಪ ವಸಂತ ಸಾಲಿ ಅಂದ್ರೂ ಮುಗಿಸಿದ್ರು. ಯಾಕೆ ಮಾಡಬೇಕಿತ್ತು ಅದು? ಅಷ್ಟೇ ಸಾಕಲ್ಲ ಇದು ಉದಾಹರಣೆ ಮನುಷ್ಯನನ್ನು ಲೆಕ್ಕ ಮಾಡಲಿಕ್ಕೆ. ಹಾಗಾದರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಳೆಳೆಯುವಂಥ ಕೆಲಸಗಳು ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಾ ಇದೆ. 100% ಡೌಟೇ ಬೇಡ ಅದಕ್ಕೆ ನಿಮಗೆ. ಈ ಕಾಳೆಳೆಯುವ ತಂತ್ರದಲ್ಲೇ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಇನ್ನೊಬ್ಬರ ಮೇಲೆ ಬರೋದನ್ನು ಅವ್ರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಎಸ್, ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತೀನಿ ವೀಕ್ಷಕರೇ ತಿರುಗುಬಾಣದಲ್ಲಿ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಪುಟ ವಿರಾಮದ ಬಳಿಕ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ಹರಿಕೃಷ್ಣ ಬಂಟ್ವಾಳ್ ಅವರು ಎಲ್ಲ ಒಂದು ಕಡೆಯಲ್ಲಿ ಭಾಷಣಕ್ಕೆ ಬೇಕು, ಅಧಿಕಾರಕ್ಕಲ್ಲ. ಹೌದಲ್ಲ, ಓಟು ಬರುವಾಗ ಹರಿಕೃಷ್ಣನೇ ಬೇಕು ಇವರಿಗೆಲ್ಲ. ಎಲ್ಲಿ ಕಡೆಯಲ್ಲಿ ಅಲ್ಲಿ ಬರ್ತೀರೋ ಇಲ್ಲಿ ಬರ್ತೀರೋ ಅಂತ ಕೇಳುವವರೇ ಇರ್ತಾರೆ. ಆ ಅಧಿಕಾರಕ್ಕಾಗಿ ನಾವು ಬೇಡ, ಯಾಕಂತ ಹೇಳಿದ್ರೆ ಅವರಿಗೆ ತೊಂದರೆ ಆಗುತ್ತೆ. ನಾವು ಬಂದರೆ ನಮ್ಮಂದ್ರೆ ಅವರಿಗೆ ಕೆಲಸ ಮಾಡಿಸ್ಲಿಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಜೈ ಹೇಳಲಿಕ್ಕೆ ನಾವು ಹೋಗೋದಿಲ್ಲ. ಅವರ ಬ್ಯಾಗ್ ಎತ್ಕೊಳ್ಳಿಕ್ಕೆ ನಾವು ಹೋಗೋದಿಲ್ಲ. ಆದ ಕಾರಣ ನಮಗೆ ಅವ್ರು ಇಷ್ಟ ಆಗೋದಿಲ್ಲ. ನಾವು ಇಷ್ಟ ಆಗೋದವರಿಗೆ, ಅವರಿಗೆ ಓಟು ತೆಗೆದುಕೊಳ್ಳಿಕ್ಕೆ ಮಾತ್ರ ನಾವು ನಮ್ಗೆ ಇಷ್ಟ ಆಗೋದವರು. ಎಲ್ಲ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕಡೆಗಣನೆ ಮಾಡಿರುವಂಥದ್ದು ಪೂಜಾರಿ ಅವರಿಂದ ಗುರುತಿಸಿದ್ರಿಂದ ಅದು ಒಂದು ಕಾರಣ ಇದೆ. ನಾನು ಜನಾರ್ದನ್ ಪೂಜಾರಿ ಜೊತೆ ಇರುವಂಥದ್ದು ಕೂಡ ಅದಕ್ಕೊಂದು ಕಾರಣ ಇದೆ. ಅದಕ್ಕೋಸ್ಕರ ಇದೀಗ ನೀವು ಪೂಜಾರಿಯವರಿಂದ ಹಿಂದೆ ಸರಿತಾ ಇದ್ದೀರಿ? ಅದಕ್ಕೋಸ್ಕರ ಅಂತಲ್ಲ, ಅದು ಪೂಜಾರಿಯವರು ಯಾಕಂತ ಹೇಳಿದ್ರೆ ಪೂಜಾರಿ ಅಂತ ಅವರ ವ್ಯಕ್ತಿತ್ವಕ್ಕೆ ನನ್ನಿಂದ ಅವರಿಗೆ ಚ್ಯುತಿ ಆಗಬಾರದು ಅನ್ನೋ ದೃಷ್ಟಿಯಿಂದ. ಯಾಕಂದರೆ ಇವರು ಹೇಳ್ತಾರೆ ಅದು ಪೂಜಾರಿಯವರೇ ಅವರನ್ನು ನಿಲ್ಲಿಸಿದ್ದಾರೆ, ಪೂಜಾರಿಯವರನ್ನು ಇನ್ನೂ ಕೂಡ ಸ್ವಲ್ಪ ಯಾವ ರೀತಿ ಅವರನ್ನು ಸ್ವಲ್ಪ ಬದುಕಿ ತಳ್ಳಿಕ್ಕೆ ಆಗಿ ಈಗಾಗಲೇ ಬದುಕಿ ತಳ್ಳಿ ಆಗಿದೆ. ನೀವು ನೋಡಿದಿರಾ ಒಂದು ದಿವಸ ಆದರೂ ಈ ವಿಧಾನ ಪರಿಷತ್ ಚುನಾವಣೆಗೆ ಇವರೆಲ್ಲ ಸುತ್ತಾಡಿದ್ದಾರೆ, ಜನಾರ್ದನ್ ಪೂಜಾರಿಯನ್ನು ಕರೆದಿದ್ದಾರೆ ಇವರು. ಎಲ್ಲಿಯಾದರೂ ಒಂದು ಕಡೆದಿಲ್ಲ. ಕಾಂಗ್ರೆಸ್ನ ಯಾವ ಸಭಾ ಕಾರ್ಯಕ್ರಮಗಳಿಗೂ ಅವ್ರಿಗೆ ಆಗೋದಿಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯ ಬಂದಾಗ ನೀವು ಕದ್ರಿಯಲ್ಲಿ ಒಂದು ಸಭೆ ಆಗಿತ್ತು, ಜನಾರ್ದನ್ ಪೂಜಾರಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತು ಸಿದ್ದರಾಮಯ್ಯ ಹೇಳಿದ್ರು ಪೂಜಾರಿಯವರು ಮಾತಾಡಲಿ ಅಂತ. ಅಂದರೆ ಅಷ್ಟು ಅವರು ಬದಿಗೆ ಸಲ್ಲಿಸ್ತಾ ಇದ್ದಾರೆ.
ಅಂದರೆ ಪಕ್ಷ ಕಟ್ಟುವವರು ಬೇಡ, ಪಕ್ಷ ಕಟ್ಟಿದವರೂ ಬೇಡ, ಪಕ್ಷ ಕಟ್ಟುವವರು ಬೇಡ, ಪಕ್ಷ ಕಟ್ಟಿದವರು ಬೇಡ, ಇಂಥ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಇದು ಬಹುಶಃ ಕಾಂಗ್ರೆಸ್ ಪಕ್ಷದ ಅಧಪತನಕ್ಕೆ ಒಂದು ನಾಂದಿ ಇವರು ಹಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದವರು ಇದೀಗ ನೆಲಸಮ ಮಾಡೋದ್ರಲ್ಲಿ ಮುಂದಾಗ್ತಾ ಇದ್ದಾರೆ. ಈ ಪಕ್ಷ ಕಟ್ಟಿದವರು ನೆಲಸ ಮಾಡೋದಲ್ಲ, ಪಕ್ಷದಿಂದ ಅಧಿಕಾರವನ್ನು ಅನುಭವಿಸಿದವರು ಈ ಪಕ್ಷವನ್ನು ಮುಗಿಸಲಿಕ್ಕೆ ಮಾಡುವಂಥವರು. ಈಗ ಆಸ್ಕರ್ ಫರ್ನಾಂಡಿಸರು ಏನು ಮಾಡಿದ್ದಾರೆ ಸಮಯದಲ್ಲಿ? ನಾನು ಅದನ್ನು ಎಷ್ಟು ಸಲ ಹೇಳಿದಲ್ಲಿ ಮಾತ್ರ, 4 ಸಲ ಎಂ ಪಿ ಆದರೂ 3 ಸಲ ರಾಜ್ಯ, ಈಗ 4ನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಈಗ ಪ್ರತಾಪ್ ಶೆಟ್ಟರಿಗೆ ಎಮ್ ಎಲ್ ಸಿ ಯಾಕಂತ ಹೇಳಿದ್ರೆ 3 ಸಲ, ಇನ್ನು ನನಗೊಂದು ಸಲ ಕೊಡಿ ಅಂತ ಕೇಳಲಿಕ್ಕೆ, ಏನು ಕೆಲಸ ಮಾಡಿದವರಿಗೆ ಟಿಕೆಟ್ ಕೊಡು ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಈಗ ಇವರು ಏನು ಮಾಡಿದ್ದಾರೆ, ಒಂದೇ ಒಂದು ಕೆಲಸ ಅವರ, ನಾನು ಹೇಳಿದ್ದೇನೆ, ಕಣ್ಣಿಗೆ ಕಾಣುವಂಥದ್ದು, ಕಿವಿಗೆ ಕೇಳುವಂಥದ್ದು, ಬಾಯಿಯಲ್ಲಿ ಮಾತನಾಡುವಂಥದ್ದು, ಕೈ ತೋರಿಸುವಂಥ ಒಂದು ಕಾರ್ಯ ಆಸ್ಕರ್ ಮಾಡಿ ತೋರಿಸಲಿ ಅವರು. ಪುನಃ ಅವರಿಗೆ ಟಿಕೆಟ್ ತಗೊಡ್ತಾರೆ ನಾಳೆ. ಇವತ್ತು ರಾಜ್ಯಸಭೆ ಟಿಕೆಟು ಯಾರಿಗೆ ಕೊಡಬೇಕು? ಕೆಲಸ ಒಂದು ವೇಳೆ ಕೆಲಸ ಮಾಡುವವರು, ಪಕ್ಷವನ್ನು ಸಂಘಟಿಸುವುದರಲ್ಲಿ ಅವರ ಪಾತ್ರ ದೊಡ್ಡದಿರಬೇಕು. ಅಂಥ ಕೆಲಸ ಇವ್ರು ಮಾಡ್ತಾರಾ? ಇಲ್ಲಲ್ಲ. ಮತ್ತು ಅವರಿಗೆ ಟಿಕೆಟ್ ಕೊಡದೆ ಯಾಕೆ ಕೊಡ್ತಾ ಇದ್ದಾರೆ? ಇದು ಏನು ಏನನ್ನು ತೋರಿಸ್ತದೆ, ಏನನ್ನು ಬಿಂಬಿಸ್ತಾ ಇದೆ ಇದು? ಕೆಲವೊಂದು ಕಡೆಯಲ್ಲಿ ಹೈಕಮಾಂಡ್ ಅನ್ನುವಂಥದ್ದು ಅವರ ತೀರ್ಪು, ಅದಕ್ಕೆ ಇವರು ಬದ್ಧರಾಗಿದ್ದಾರೆ. ಎಲ್ಲೊಂದು ಕಡೆಯಲ್ಲಿ ಹೈಕಮಾಂಡ್ಗೆ ಈಗ ನನಗೆ ಆಶ್ಚರ್ಯ ಆಗ್ತದೆ, ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತ. ಈ ಜನರ ಸಂಪರ್ಕ ಇರುವವರು ಹೈಕಮಾಂಡ್ನಲ್ಲಿ ಇಲ್ಲ, ನನ್ನ ಲೆಕ್ಕದಲ್ಲಿ ಜನರ ಸಂಪರ್ಕ ಇರುವವರು ಹೈಕಮಾಂಡ್ ಇಲ್ಲ, ಬರೇ ನಾಯಕರ ಸಂಪರ್ಕ ಇರುವವರು ಹೈಕಮಾಂಡ್ನಲ್ಲಿದ್ದಾರೆ. ಅವರಿಗೆ ಜನರ ನರನಾಡಿಗಳೇನು, ಅವರ ಚಿಂತನೆಗಳೇನು ಜನರದ್ದು, ಅವರು ಯಾವುದನ್ನು ಮೆಚ್ಚುತ್ತಾ ಇದ್ದಾರೆ, ಯಾವುದನ್ನು ಇಷ್ಟಪಡ್ತಾರೆ ಅನ್ನೋಂತ ಒಂದು ವಿಷಯ ಸತ್ಯವನ್ನು ತಿಳಿಸುವತಕ್ಕಂಥ ಒಬ್ಬ ನಾಯಕರುಗಳಿಲ್ಲ. ಇದು ಕಾಂಗ್ರೆಸ್ಸಿಗೆ ದೊಡ್ಡ ಪೆಟ್ಟು. ಇಂದಿರಾ ಗಾಂಧಿ ಇರುವಾಗ ಹೇಗಿತ್ತು ಕಾಂಗ್ರೆಸ್? ನೆಹರೂರು ಇರುವಾಗ ಹೇಗಿತ್ತು? ಲಾಲ್ ಬಹು ಶಾಸ್ತ್ರಿ ಇರುವಾಗ ಹೇಗಿತ್ತು? ಹೀಗೆ ಎಲ್ಲಿ ಬಂದು ನಿಂತಿದೆ? ವಿಧಾನ ಪರಿಷತ್ತಲ್ಲಿ ತಾವು ಗೆಲುವನ್ನು ಗಳಿಸ್ತೇನೆ ಅನ್ನುವಂಥದ್ದು ಬಹಳ ಮಂದಹಾಸದಿಂದ ಇದ್ರೆ ಇದೀಗ ಅಲ್ಪಮತದಲ್ಲಿ ಸೋಲನ್ನು ಅನುಭವಿಸಿದೆ. ಯಾಕೆ? ನಾನು ಹೇಳಿದಲ್ಲ, ದುಡ್ಡು ಯಾವಾಗ ಚುನಾವಣೆಗೆ 3 ದಿವಸ ಮೊದಲು ದುಡ್ಡು ಬಂತು ನೋಡಿ. ಆಸ್ಕರ್ ಫರ್ನಾಂಡಿಸರು 1.5 ಗಂಟೆ ರಾತ್ರಿಗೆ ಮಂಗಳೂರಿನ ಹಂಪನಕಟ್ಟೆಯ ಕಾಂಗ್ರೆಸ್ ಪಕ್ಷದ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಎಲ್ಲ ಎಮ್ ಎಲ್ ಎಗಳನ್ನು ಕರೆದು ಎಲ್ಲ ಮಂತ್ರಿಗಳನ್ನು ಕರೆದು ಆಡಬೇಕು ಅಂತಾರೆ. ನೀವು ಯೋಚನೆ ಮಾಡಿ ಎಂಥ ಪರಿಸ್ಥಿತಿ ಬಂದು ನಿಂತಿದೆ. ಇಲ್ಲಿ ದೀಪಾ ಕಂಫರ್ಟ್ನಲ್ಲಿ ರಾತ್ರಿ ಕೂಡ ಮೀಟಿಂಗ್, ಅವರು ಇವರಿಗೆ ಆದೇಶ ಕೊಟ್ಟು, ನನಗೊಂದು ಮಾಹಿತಿ ಬಂದ ಪ್ರಕಾರ ಉಸ್ತುವಾರಿ ಸಚಿವರು ಇಬ್ಬರನ್ನು ಕರೆದು, ಇದು ನನ್ನ ಮರ್ಯಾದೆಯ ಪ್ರಶ್ನೆ, ನೀವು ಏನೀ ಕಾಸ್ಟ್, ಇದು ಗೆಲ್ಲಬೇಕು, ಅದಕ್ಕೆ ಏನು ದುಡ್ಡು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ, ನೀವು ಇದಾಗ ಇಳಿಬಂದು ಸ್ಟಾರ್ಟ್ ಆಯಿತು, ಅದು ಹಣ ಬಂತು ಎಲ್ಲ ಕಡೆಯಲ್ಲಿ. ಹಾಗಾದ್ರೆ ಮುಂದೆ ಹಿಂದೆಯೂ ಅಷ್ಟೇ, ಚುನಾವಣೆ ಅಂದರೆ ಹಣ ಬಲದಿಂದಲೇ ಹಾಗಾದರೆ ಸಾಬೀತಾಗಿರುವಂಥದ್ದು ಚುನಾವಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೋಗ ಇರಲಿಲ್ಲ, ಈ ಬಾರಿ ಈ ರೋಗ ಬಂದಿದೆ. ಈಗ ಇದು ಕಾಂಗ್ರೆಸ್ ಪಕ್ಷಕ್ಕೆ ಈ ರೋಗ ಮುಳುವಾಗ್ತದೆ. ಈಗ ನಾಡ್ದು ಜಿಲ್ಲಾ ಪಂಚಾಯತ್ ಬರ್ತಾ ಇದೆ, ತಾಲೂಕು ಪಂಚಾಯತ್ ಬರ್ತಾ ಇದೆ. ಈಗಾಗಲೇ ಕೇಳಿದ್ರೆ ನಾವು ಗ್ರಾಮ ಪಂಚಾಯತ್ ಸದಸ್ಯರನ್ನು ಗೆಲ್ಲಿಸಿಕೊಟ್ಟಿದ್ದೇವೆ, ಅವರಿಗೆ ಇವರು 15-20 ಸಾವಿರ ಕೊಟ್ಟಿದ್ದಾರೆ. ಇನ್ನು ನಮಗೆ ಓಟ್ ಕೊಡಬೇಕಾದ್ರೆ ನಮ್ಗೆ ಹಣ ಕೊಡಲಿ, ಇನ್ನು ನಾವು ಯಾಕೆ ಧರ್ಮಕ್ಕೆ ಕೊಡಬೇಕು? ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಓಟ್ ಬೇಕು ಅಂತಾದರೆ ನಮಗೆ ಹಣ ಕೊಡಿ. ಅವ್ರು ಕೇಳಿದ್ರೆ ತಪ್ಪಿಲ್ಲ, ಜನ ಕೇಳಬೇಕು ಇನ್ನು ಇವರಿಗೆ. ನೀವು ಅವರಿಗೆ ಮೊನ್ನೆ ಓಟ್ ಕೊಡಬೇಕು ಅಂತಾದರೆ ಹಣ ಕೊಟ್ಟಿದ್ದೀರಲ್ಲ, ಈಗ ನಮಗೆ ನಿಮಗೆ ಓಟ್ ಕೊಡೋ ಹಣ ಇಲ್ಲ, ನಿಮ್ಗೆ ಯಾಕೆ ನಾವು ಓಟ್ ಕೊಡಬೇಕು? ಹಾಗಾದ್ರೆ ನಿಮಗೆ, ನೀವು ನಂಬಿದ ಕಾರ್ಯಕರ್ತರು ನಿಮಗೆ ಎಲ್ಲ ಒಂದು ಕಡೆಯಲ್ಲಿ ದ್ರೋಹ ಮಾಡಿದ್ರು. ಕಾರ್ಯಕರ್ತರು, ನಾನು ಹೇಳಿದನಲ್ಲ, ಈಗಿನ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಪರಿಸ್ಥಿತಿ ನಾನು ನೋಡಿದ, ನನಗೊಂದು ದೊಡ್ಡ ಪಾಠ ನಾನು ಕಲಿತಿದ್ರಲ್ಲಿ ಏನಂತ ಹೇಳಿದ್ರೆ, ಹಣ ಕೊಟ್ಟರೆ, ಹಣ ಸಿಕ್ಕಿದ್ರೆ ಅಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಭಾಷೆ ಇಲ್ಲ, ಯಾವುದೇ ಇಲ್ಲ. ದುಡ್ಡು ಸಿಕ್ಕಿದ್ರೆ ಆಗು. ಎಂಥ ಜನರು ನೋಡಿ, ಕೆಲವು ನನಗೆ ಸಿಕ್ಕಿದ ಅನುಭವ, ಪ್ರತಾಪ್ ಶೆಟ್ಟರನ್ನು ನಾವು ನೋಡಿದ 12 ವರ್ಷಗಳಾಯಿತು, ಈ ಕಡೆ ತಲೆ ಹಾಕಿ ಮಲಗಲಿಲ್ಲ, ನಮಗೆ ಅನುದಾನ ಕೊಟ್ಟಿಲ್ಲ, ಅವರು ಏನು ಅಂತ ನಮಗೆ ವಿವರ ಗೊತ್ತಿಲ್ಲ, ನಮ್ಮ ಇದಕ್ಕೆ ಕಾಲಿಡಲಿಲ್ಲ ಅಂತ ಹೇಳಿದ ಜನ, ಆ 10,000 15,000 20,000 ಸಿಕ್ಕಿದ ಕೂಡಲೇ ಅದೆಲ್ಲ ಮರೆತು ಬಿಟ್ಟರು. ತಲೆ ಹಾಕುವುದು ಸುದ್ದಿ ಇಲ್ಲ, ನಮ್ಮ ಕಡೆಗೆ ಬಂದಿಲ್ಲ ಅನ್ನೋ ಸುದ್ದಿ ಇಲ್ಲ. ಹಾಗಾದರೆ ಜನರು ಯಾವ ರೀತಿ, ನನಗೆ ಅರ್ಥ ಆಗ್ತಾ ಇಲ್ಲ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ, ನಮಗೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇದೆಯೋ ಅಲ್ಲ ದುಡ್ಡಿನ ಇದು ಇದೆಯೋ ಅನ್ನೋ ಒಂದು ಪ್ರಶ್ನೆ ನನಗೆ ಬಂದಿದೆ. ಹಾಗಾದರೆ ನೀವು ಒಂದು ಹೇಳಿಕೆ ಹೇಳ್ತಾ ಇದ್ರಿ, ಎಲ್ಲ ಒಂದು ಕಡೆಯಲ್ಲಿ ಕಾರ್ಯಕರ್ತರ ಒತ್ತಡಕ್ಕೆ ನಾನು ಮಾಡಿದ್ದು ಚುನಾವಣೆಗೆ ನಿಂತಿದ್ದೀನಿ. ಹಾಗಾದರೆ ಕಾರ್ಯಕರ್ತರು ಯಾಕೆ ನಿಮ್ಮ ಬೆಂಬಲಕ್ಕೆ ಇರಲಿಲ್ಲ? ನೋಡಿ, ಆ 127 ಜನ ನನಗೆ ಓಟ್ ಕೊಟ್ಟಿದ್ದಾರಲ್ಲ, ಅವರು ಹಣ ಮುಟ್ಟಿಲ್ಲ, ಅವರು ಹಣ ಮುಟ್ಟಿದ್ರೆ ನನಗೆ ಕೊಡ್ತೇ ಇರಲಿಲ್ಲ. ಒಬ್ಬ ಇದು ಅರ್ಥ ಅಂತ ಹೇಳಿ, ಒಬ್ಬ ಒಂದು ಗ್ರಾಮ ಸದಸ್ಯ ಅಂತ ಹೇಳಿದ್ರೆ ಅವನ ಹಿಂದೆ ಒಂದು 400-500 ಜನ ಇರ್ತಾರೆ, ಅಂದರೆ ಓಟ್ ಕೊಟ್ಟವರಿದ್ದಾರೆ. ನೀವು 127 50,000 ಜನ ಆದರೂ ಇದ್ದೀರ ಅಂತ ಆಯ್ತಲ್ಲ, ರೆಪ್ರೆಸೆಂಟೇಟಿವ್ ಅಂತ ಆಯ್ತಲ್ಲ. ನನಗೆ ಗೆಲ್ಲುವುದು ಮುಖ್ಯ ಆಗಿರಲಿಲ್ಲ,
ನನಗೆ ಗೆಲ್ಲುವುದು ಮುಖ್ಯ ಆಗಿರಲಿಲ್ಲ. ನನಗೆ ಇಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಆಗತಕ್ಕಂಥ ಈ ವ್ಯವಸ್ಥೆ ಮುಂದಿನ ದಿನದಲ್ಲಿ ಇದು ಇದಕ್ಕೊಂದು ಕಂಟಕ ಆಗ್ಬೋದು, ಇದು ಈ ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಬ್ಬ ಒಳ್ಳೆಯವರಿಗೆ ಅವಕಾಶ ಇರಬೇಕು, ಒಳ್ಳೆಯ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಪಕ್ಷದಲ್ಲಿ ಅನ್ನೋ ದೃಷ್ಟಿಕೋನದಿಂದ ಆ ಒಂದು ಕಾಸಿಗೋಸ್ಕರ ನಾನು ಫೈಟ್ ಮಾಡಿದ್ದೇನೆ ಹೊರತು ನನಗೆ ಇದರಲ್ಲಿ ನನಗೆ ಎಮ್ ಎಲ್ ಸಿ ಆಗಬೇಕು, ನನಗೆ ಹಾಗೆ ಆಗಬೇಕು ಪ್ರಶ್ನೆ ಅಲ್ವೇ ಅಲ್ಲ. ಇದು ಐ ಆಮ್ ಸ್ಪಷ್ಟ ಮಾಡ್ತಾ ಇದ್ದೇನೆ. ಹಾಗಾದರೆ ಹರಿಕೃಷ್ಣ ಬಂಟ್ವಾಳ ಒಬ್ಬರೇ ಇದರ ಬಗ್ಗೆ ಮಾತಾಡಿದರೆ ಎಲ್ಲ ಕಾಂಗ್ರೆಸ್ ಸ್ವಚ್ಛಗೊಳ್ಳುತ್ತಾ? ನೋಡಿ, ನಾನು ಇದೊಂದು ನಾನು ಬೀಜ ಬಿತ್ತಿದ್ದೇನೆ, ಇದು ಮುಂದಕ್ಕೆ ಮೊಳಕೆ ಹೊಡೆದ ನನಗೆ ಗೊತ್ತಿಲ್ಲ. ಯಾಕಂದರೆ ಇದು ಕಾರ್ಯಕರ್ತರು ಬೇಕು ಅಂತಾದರೆ ಅದಕ್ಕೆ ಸ್ವರ ಕೊಡ್ತಾರೆ. ಇದು ನನ್ನ ಒಬ್ಬರ ಸ್ವರ ಈಗ, ಅಂದರೆ ನಾನು ಒಬ್ಬರ ಸ್ವರ ಅಂತ ಹೇಳಿದ್ರೆ ಇದಕ್ಕೆ ಹಲವಾರು ಜನ ಇದ್ದಾರೆ. ಎದುರಿಗೆ ಹೇಳಲಿಕ್ಕೆ ಧೈರ್ಯ ಇಲ್ಲ, ಯಾಕಂದರೆ ಪಕ್ಷ ಇವರನ್ನೇನಾದರೂ ಅವರಿಗೆ ನನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೋ ಅನ್ನೋದು ಎಷ್ಟೋ ಜನ ಇದ್ದಾರೆ. ಈಗಲೂ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳೋದೆಲ್ಲ ಸತ್ಯ, ಆದರೆ ಏನು ಮಾಡೋದು, ಏನು ಮಾಡೋದು, ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ನಿಮ್ಮ ಹಾಗೆ ನಮಗೆ ಧೈರ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನಾನು ಒಂದು ಸಂಕೇತ ಮಾತ್ರ, ಐ ಆಮ್ ಎ ಸಿಂಬಲ್ ಆಫ್ ದ ಹಾರ್ಡ್ ವರ್ಕರ್. ಗೊತ್ತಾಯ್ತಲ್ಲ, ಈಗ ಹಾರ್ಡ್ ವರ್ಕಿಂಗ್ ಸಾಕಾದ್ರೆ ಸ್ವಲ್ಪ ಸ್ಮಾರ್ಟ್ ವರ್ಕರ್ನ ಅಗತ್ಯ ಇದೆ. ಹಾರ್ಡ್ ವರ್ಕರ್ ಒಂದೇ ಸಾಕಾಗೋದಿಲ್ಲ ಈ ಕಾಂಗ್ರೆಸ್ ಪಕ್ಷ, ಸ್ವಲ್ಪ ಸ್ಮಾರ್ಟ್ ವರ್ಕರ್ ಕೂಡ ಬೇಕಾಗಿದೆ. ಆ ಸ್ಮಾರ್ಟ್ ವರ್ಕರ್ ಸ್ವಲ್ಪ ಕಾಂಗ್ರೆಸ್ಸಲ್ಲಿ ಹುಟ್ಟಿದರೆ ಬಂದರೆ ಖಂಡಿತವಾಗಿಯೂ ಬದಲಾವಣೆ ಆಗಿ ಆಗುತ್ತೆ. ಪಕ್ಷೇತರವಾಗಿ ಈ ಬಾರಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಣಕ್ಕಿಳುವಂಥ ಕೆಲಸಗಳು ಮಾಡ್ತೀರಾ? ಇಲ್ಲ, ನಾನು ವೋಟರ್ಸ್ಗೆ ತಮ್ಮ ಮೂಲಕ ಹೇಳ್ತಾ ಇದ್ದೇನೆ, ಒಳ್ಳೆಯವರನ್ನು ಆಯ್ಕೆ ಮಾಡುವಂಥ ಕೆಲಸ ಮಾಡಿ. ಈ ದುಡ್ಡು ಕೊಡುವಂಥ ರೋಗ ಇದೆಯಲ್ಲ, ಇದನ್ನು ನಿಲ್ಲಿಸುವ ಕೆಲಸ ಮಾಡಿ. ಯಾರು ದುಡ್ಡು ಕೊಟ್ಟು ಮಾಡ್ತಾರೆ ಅವರಿಗೆ ಓಟ್ ಕೊಡಬೇಡಿ. ಒಂದು ಹೊಸ ರಾಜಕೀಯ ಚಿಂತನೆಯನ್ನು ಹಾಕಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಇತಿಹಾಸ ಇದೆ, ಚರಿತ್ರೆ ಇದೆ. ಈ ತುಳುನಾಡ ಮಣ್ಣಿಗೆ ಒಂದು ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ. ಆ ತುಳುನಾಡಿನ ಮಣ್ಣಿನ ಆ ಒಂದು ಏನು ಒಂದು ಪರಿಮಳ ಇದೆ, ಅದನ್ನು ದಯವಿಟ್ಟು ಹಾಳು ಮಾಡಬೇಡಿ. ಯಾರು ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಿದ್ದಾರೋ ಅವರಿಗೆ ಸರಿಯಾದಂಥ ಬುದ್ಧಿ ಕಲಿಸಿ ಅಂತ ನಾನು ಹೇಳೋದು. ಹರಿಕೃಷ್ಣ ಬಂಟ್ವಾಳ ಅವರು ಎಲ್ಲೋ ಒಂದು ಕಡೆಯಲ್ಲಿ ಜಾತಿ ರಾಜಕೀಯದ ಬಗ್ಗೆ ಹೆಚ್ಚಿನ ಒತ್ತಡ ನೀಡ್ತಾ ಇದ್ದಾರೆ, ಒತ್ತು ಕೊಡ್ತಾ ಇದ್ದಾರೆ. ನೋ, ನಾನು ಜಾತಿ ರಾಜಕೀಯ ಮಾಡೋದಕ್ಕೆ ಎಗೇನ್ಸ್ಟ್. ಮನುಷ್ಯನಿಗೆ ಯೋಗ್ಯತೆ ಬೇಕು, ಪ್ರತಿಭೆ ಬೇಕು, ಅನುಭವಗಳು ಬೇಕು. ರಾಜಕೀಯ ಇದು ಅಗತ್ಯ ಇದೆ. ಜಾತಿ ರಾಜಕಾರಣದಿಂದ ದೇಶ ಉದ್ಧಾರ ಆಗೋದಿಲ್ಲ, ಧರ್ಮ ರಾಜಕಾರಣದಿಂದ ದೇಶ ಉದ್ಧಾರ ಆಗೋದಿಲ್ಲ. ದೇಶವನ್ನು ಪ್ರೀತಿಸ್ತಕ್ಕಂಥ, ದೇಶವನ್ನು ಅಂಥದ್ದು ಒಂದು ಭಕ್ತಿಯಿಂದ ನೋಡ್ತಕ್ಕಂಥ ಮನಸ್ಸುಗಳಿಂದ ಮಾತ್ರ ದೇಶವನ್ನು ಕಟ್ಟಲಿಕ್ಕೆ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ದೇನೆ, ಧರ್ಮ ರಾಜಕಾರಣದಿಂದ ಕೂಡ ದೇಶ ಒಳ್ಳೆಯದಾಗೋದಿಲ್ಲ, ಸರ್ವಾಧಿಕಾರದ ರಾಜನೀತಿಯಿಂದ ಕೂಡ ದೇಶ ಉದ್ಧಾರ ಆಗೋದಿಲ್ಲ. ಇದಕ್ಕೆ ಎಲ್ಲ ಸರ್ವಧರ್ಮಗಳು ಕೂಡ ಜಾತ್ಯಾತೀತ ವ್ಯವಸ್ಥೆಯನ್ನು ಒಪ್ಪತಕ್ಕಂಥ ಸತ್ಯವನ್ನು ಮನಗಾಣಬೇಕಾಗಿದೆ. ನಾವು ಎಲ್ಲ ಅಣ್ಣ ತಮ್ಮದರಾಗಿ ಬದುಕತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿರಬೇಕು. ರಾಜಕೀಯ ಇರುವಂಥದ್ದು ಆ ನಿಟ್ಟಿನಲ್ಲಿ ಹೋಗಬೇಕು ಹೊರತು ಜಾತಿ ರಾಜಕಾರಣದಿಂದ, ಧರ್ಮ ರಾಜಕಾರಣದಿಂದ, ಅಥವಾ ಯಾವುದೇ ಒಂದು ಗುಂಪು ರಾಜಕಾರಣದಿಂದ ದೇಶವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ನಾವು ಯಾಕಂತ ಹೇಳಿದರೆ ದೇಶ ನಮಗೆ ಮುಖ್ಯ ಆಗಬೇಕು, ಧರ್ಮ ಜಾತಿ ಎರಡನೇ ಬರಬೇಕು. ದೇಶ ಪ್ರಥಮ ಸ್ಥಾನದಲ್ಲಿರಬೇಕು, ಬಾಕಿ ಎಲ್ಲ ಸೆಕೆಂಡರಿ ಬಂದಿರಬೇಕು. ಆಗಿದ್ರೆ ಮಾತ್ರ ನಾವು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಐ ಎಮ್ ಎ ನಾನು ಬಿಲ್ಲವನಾಗಿ ಹುಟ್ಟಿರ್ಬೋದು, ಆದರೆ ನಾನು ಸಾಯೋದು ಭಾರತೀಯನಾಗಿ ಸಾಯೋದು, ಬಿಲ್ಲವನಾಗಿ ಸಾಯೋದಿಲ್ಲ. ನಾನು ಕಾಂಗ್ರೆಸ್ ಬಿಟ್ಟರೆ ಬೇರೆ ಗತಿ ಇಲ್ಲ ಹರಿಕೃಷ್ಣ ಬಂಟ್ವಾಳ. ನಾನು ಮೊನ್ನೆ ಹೇಳಿದ್ದೇನೆ, ಗೆದ್ದರೆ ಖುಷಿ ಸೋತರೆ ಕೃಷಿ ಅಂತ ಹೇಳಿದ್ದೇನೆ. ನನಗೆ ಮನೆಯಲ್ಲಿ ಒಳ್ಳೆ ನಾನು ಐ ಎಮ್ ಎ ಕೃಷಿ, ನಾನು ಅಗ್ರಿಕಲ್ಚರಿಸ್ಟ್. ಹಾಗಾದರೆ ಹರಿಕೃಷ್ಣ ಬಂಟ್ವಾಳ ಅವರು ಇನ್ನು ಮುಂದಕ್ಕೆ 6 ವರ್ಷದಲ್ಲಿ ಕೃಷಿಕನಾಗಿರ್ತಾರೆ? ಹೌದು, ಬರೀ ಕೃಷಿಕನಾಗಿದ್ದಿಲ್ಲ, ನಾನು ಸಾಮಾಜಿಕ ಬೇರೆ ಎಲ್ಲ ಚಟುವಟಿಕೆ ನಾನು ಭಾಗವಹಿಸ್ತೇನೆ. ನೋಡಿ, ಇವತ್ತು ಕೂಡ ನಾನು ಭಾಗವಹಿಸಿ ಬಂದಿದ್ದೇನೆ, ಈಗ ಇವತ್ತು ಭಾಗವಹಿಸ್ತೇನೆ, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಸಾಮಾಜಿಕ ಇವರಿಗೆ ಕೆಲಸ ಮಾಡಬೇಕು ಅಂತಾದರೆ ಬೇಕಾದಷ್ಟು ಅವಕಾಶಗಳಿದೆ. ನಮ್ಮ ದೇಶದಲ್ಲಿ ಅವಕಾಶಗಳಿಗೇನು ಕೊರತೆ ಇಲ್ಲ, ಅವಕಾಶಗಳು ಇಲ್ಲದರೆ ಅವಕಾಶ ಸೃಷ್ಟಿ ಮಾಡುವಂಥ ತಾಕತ್ತು ಕೂಡ ನಮ್ಮಲ್ಲಿದೆ, ಅದನ್ನು ನಾವು ಅಡಿಗೆ ಮಾಡ್ತೇವೆ. ನನಗೆ ರಾಜಕೀಯದಿಂದ ಜೀವನ ಮಾಡುವವರಿಗೆ ರಾಜಕೀಯ ಬೇಕು, ನನಗೆ ರಾಜಕೀಯದಿಂದ ಜೀವನ ಮಾಡುವಂಥ ದುರ್ದೈವ ನನಗೆ ಬರಲಿಲ್ಲ, ದುರಂತ ಬರಲಿ, ಅದು ಬರುವುದು ಬೇಡ. ಹರಿಕೃಷ್ಣ ಬಂಟ್ವಾಳ ಅವರಿಗೆ ರಾಜಕೀಯ ಬೇಡ ಇತ್ತು ಒಂದು ಕಡೆಯಲ್ಲೇ? ಹೌದು, ನನಗೆ ಬೇಡ ಅಂತ ಹೇಳಿದ್ರೆ ನೋಡಿ, ಒಂದು ಮನುಷ್ಯ ಒಂದು ನನಗೊಂದು ಹುಚ್ಚಿತ್ತು ಜನರ ಸೇವೆ ಮಾಡಬೇಕು ಅಂತ. ಜನರ ಸೇವೆ ಮಾಡಬೇಕು, ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಸೊ ಪಕ್ಷದ ಯಾವುದೊಂದು ಪಕ್ಷಕ್ಕೆ ಬಂದು ನಿಂತಿದ್ದೇನೆ ನಾನೀಗ. ಆ ಪಕ್ಷದ ಪ್ಲ್ಯಾಟ್ಫಾರ್ಮ್ ಆಯಿತು, ಸನ್ಮಾನ್ಯ ನನಗೆ ಜನಾರ್ದನ್ ಪೂಜಾರಂತಂಬ ಒಳ್ಳೆಯ ವ್ಯಕ್ತಿಯ ಸಹವಾಸ ನನಗೆ ದೊರೆಯಿತು, ಅದು ನನ್ನೊಂದು ಪುಣ್ಯ. ಇವತ್ತು ಆ ಯೋಗ ನನ್ನಿಂದ ಹೋಯಿತೋ ಅಲ್ಲ ಇವ್ರದ್ದು ಇವತ್ತು ನನಗೆ ಗೊತ್ತಿಲ್ಲ. ನಾನಂತೂ ಈಗ ಫ್ರೀಡಮ್ನಲ್ಲಿದ್ದೇನೆ, ನನಗೆ ಫ್ರೀಡಮ್, ನನಗೆ ಈಗ ಕಾಂಗ್ರೆಸ್ನ ಯಾವ ಬಂಧನವಿಲ್ಲ. ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದರಿಂದ ನಷ್ಟ ನನಗಾಗಲಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ನಷ್ಟ ಆಗಿದೆ. ಇದು ಈ ಚುನಾವಣೆ ಇದೆಯಲ್ಲ ಬರುವಂಥದ್ದು, ಅದು ಅವರಿಗೆ ಅರ್ಥ ಆಗ್ಬೋದು. ಆ ಚುನಾವಣೆ ಅವರು ತೆಗೆದ ನನ್ನಿಂದ ಅವರಿಗೆ ಲಾಭ ಅಲ್ಲೋ ಅಲ್ಲ ಅವರಿಂದ ಲಾಭ ಅಂತ ಗೊತ್ತಾಗುತ್ತೆ. ಎಲ್ಲ ಒಂದು ಕಡೆಯಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರು ಮಾತಿನಲ್ಲಿ ಹಠದಲ್ಲಿ ಕೆಟ್ಟರು ಕಾಂಗ್ರೆಸ್ಸಲ್ಲೇ. ನೋಡಿ, ನನಗೆ ಏನು ಕಂಡಿದೆ, ನಾನು ನೇರವಾಗಿ ಯಾವುದೇ ಒಂದು ಆವೇಶಕ್ಕೆ ಒಳಗಾಗದೆ ನಾನು ಯೋಚನೆ ಮಾಡಿ ಇಳಿದಿದ್ದೇನೆ. ಇದಕ್ಕೆ ಯೋಚನೆ ಮಾಡದೆ ಇಳಿಯಲಿಲ್ಲ. ನನಗೆ ಇದರ ಪರಿಣಾಮ ಕೂಡ ಗೊತ್ತಿದೆ, ಇವರು ಎಕ್ಸ್ಪೆಲ್ ಮಾಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ, ಪಕ್ಷದಿಂದ ನನ್ನನ್ನು ದೂರ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಆದರೆ ನಾನು
ಇದೊಂದು ಪಾಠ ಆಗಬೇಕು. ಮುಂದಕ್ಕಿಂತ ತಪ್ಪುಗಳು ಯಾವ ಪಕ್ಷಗಳು ಕೂಡ ಮಾಡಬಹುದು. ಯಾಕಂದರೆ ಎಲ್ಲ ಪಕ್ಷದಲ್ಲಿ ಕೂಡ ನೀವು ಎಲ್ಲ ಪಕ್ಷದಲ್ಲಿ ಕೂಡ ಒಳ್ಳೆಯವರಿದ್ದಾರೆ, ಕೆಟ್ಟವರು ಎರಡೂ ಜನ ಇದ್ದಾರೆ, ವಿರೋಧ ಪಕ್ಷದಲ್ಲಿ ಕೂಡ ಇದ್ದಾರೆ, ಆಡಳಿತ ಪಕ್ಷದಲ್ಲಿ ಇದ್ದಾರೆ. ಆದರೆ ಮುಂದೆ ಒಂದು ಜನ ಯಾರಾದರೂ ಒಬ್ಬ ಹೇಳ್ತಾನೆ ಇದರ ನಮ್ಮ ಈ ಏನು ನಿರ್ಧಾರಗಳಿದೆ ಇದನ್ನು ಪ್ರಶ್ನಿಸುವಂಥ ಜನ ಇದ್ದಾರೆ ಅನ್ನುವಂಥದ್ದು ಅವರಿಗೆ ಗೊತ್ತೇ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳಿದ್ದೇನೆ. ಹರಿಕೃಷ್ಣ ಬಂಟ್ವಾಳ ಅವರು ಅತಿ ಆಸೆ ಗತಿ ಕೇಡಾಯಿತು ಒಂದು ಕಡೆಯಲ್ಲಿ. ನನಗೆ ಆಸೆ ಇದ್ರೆ ಅಲ್ಲ ಅದನ್ನು ಗತಿ ಕೇಡಾಗೋದು. ಆಸೆ ಇಲ್ಲದವನಿಗೆ ಗತಿಗೇಡಲಿ ಬರೋದು, ಆಸೆ ಇದ್ದವರಿಗೆ ಗತಿಗೇಡ ಬರುತ್ತೆ. ಅಧಿಕಾರದ ಆಸೆ ಇದೀಗ ಹರಿಕೃಷ್ಣ ಬಂಟ್ವಾಳ ಅವರಿಗೆ ಹೆಚ್ಚಾಗಿದೆ. ನನಗೆ ಅಧಿಕಾರ ಬೇಡ ಸ್ವಾಮಿ, ನಾನು ಈಗ ಬರೆದು ಕೊಡ್ಬೇಕು ನಿಮಗೆ, ಬರೆದು ಕೊಡ್ತೇನೆ. ಅಧಿಕಾರ ಬೇಡ ನನಗೆ, ನನಗೆ ಅಧಿಕಾರದ ಅಗತ್ಯನೇ ಇಲ್ಲ. ಅಧಿಕಾರ ಯಾಕೆ ಬೇಕು ನಿಮಗೆ? ಆಸೆ ಇದ್ದವನಿಗೆ ಅಧಿಕಾರ ಬೇಕು. ನಾನು ರಾಜಕೀಯಕ್ಕೆ 43 ನೋಡಿ, ಒಂದೇ ಪ್ರಶ್ನೆ. ನಾನು 43 ಇಯರ್ಸ್ ಐ ಮೀನ್ ಪಾಲಿಟಿಕ್ಸ್, 43 ವರ್ಷಗಳು ನಾನು ರಾಜಕೀಯದಲ್ಲಿ ಇದ್ದೇನೆ. ನಾನು ಯಾವುದಕ್ಕೆ ಸ್ಪರ್ಧೆ ಮಾಡಿದ್ದೇನೆ? ನಾನು ಅರ್ಜಿ ಹಾಕಿ ಕೇಳಿದ್ದೇನ? ಈಗ ಇವರು ಕೇಳ್ತಾ ಇದ್ದಾರೆ 10,000 ಕಟ್ಟಿದರೆ ಕಟ್ಟಿ ನೀವು ಅರ್ಜಿ ಹಾಕಬೇಕು ಅಂತ. ನಾನು ಅರ್ಜಿ ಹಾಕಿ ಕಟ್ಟಿ ಅರ್ಜಿ ಹಾಕಿದ್ದೇನೆ, ನನಗೆ ಅಗತ್ಯ ಇಲ್ಲ. ಅಗತ್ಯ ಅಂದರೆ ನಾನು ಯಾವತ್ತೂ ಮಾಡ್ಕೊಳ್ಬೋದಿತ್ತು. ಹಾಗಾದರೆ ಹರಿಕೃಷ್ಣ ಬಂಟ್ವಾಳ ಅವರಿಗೆ ಯಾವುದೇ ರಾಜಕೀಯದಲ್ಲಿ ಲಾಭ ಆಸೆ ಯಾವುದೂ ಇಲ್ಲ. ಇನ್ಯಾಕೆ ಸ್ವಾಮಿ ಇದ್ರ ಲಾಭ, ಇದರಲ್ಲಿ ಲಾಭ ನಷ್ಟ ಯಾಕೆ ನಮಗೆ? ಲಾಭ ನಷ್ಟ ಇದು ಬೇಕಾದವ್ರಿಗೆ ಮಾಡ್ಕೊಳ್ಳಿ, ನನಗೆ ಲಾಭ ನಷ್ಟ ಬೇಡ. ಲಾಭ ನಷ್ಟ ನಾನು ಮಾಡೋದು, ನಾನು ದುಡಿಯುವ ಸಂಪಾದನೆ ನನ್ನದಿಲ್ಲ ಕೃಷಿ, ಅದರಲ್ಲಿ ನನಗೆ ಲಾಭ ನಷ್ಟ ಬೇಕೇ ಹೊರತು ಇದರ ಲಾಭ ನಷ್ಟ ನನಗೆ ಬೇಡ. ಎಲ್ಲೋ ಒಂದು ಕಡೆಯಲ್ಲಿ ಹರಿಕೃಷ್ಣ ಬಂಟ್ವಾಳ ಧರ್ಮಾಧಿಕಾರಿ ಅಥವಾ ಧರ್ಮದರ್ಶಿ ಆಗಲಿಕ್ಕೆ ಲಾಯಕ್ಕೋ? ನನಗೆ ಅದು ಕೂಡ ಧರ್ಮ ಅಂದರೆ ಈಗಿನ ಧರ್ಮದಲ್ಲಿ ನನಗೆ ಅಧಿಕಾರಿ ಆಗುವುದೇ ಬೇಡ. ಈ ಏನು ಧರ್ಮ ಇದು? ಈಗಿನ ಧರ್ಮವೆಲ್ಲ ಇದಲ್ಲ, ಧರ್ಮ ಬೇರೆ. ಧರ್ಮದ ಬಗ್ಗೆ ನೀವು ವ್ಯಾಖ್ಯಾನ ಮಾಡಲಿಕ್ಕೆ ಹೋದರೆ ತುಂಬ ಇದೆ, ಗೊತ್ತಾಯ್ತಲ್ಲ. ಹರಿಕೃಷ್ಣ ಬಂಟ್ವಾಳ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತು ಹಾಗಾದರೆ? ಅದು ಆಗಬಹುದು ಅವರಿಗೆ. ಮತ್ತು ಒಂದು, ನಾವು ಸುಮ್ಮನೆ ಇರೋ ಜಾತಿ ಅಲ್ಲ. ಕೆಲವರು ಏನು ಮಾಡಿ ಸುಮ್ಮನೆ ಇರ್ತಾರೆ, ನಾವು ಸುಮ್ಮನೆ ಇರುವುದಿಲ್ಲ. ಅದನ್ನು ಅವರಿಗೆ ಈಗಲೇ ಸ್ಪಷ್ಟ ಮಾಡ್ತಾ ಇದ್ದೇನೆ, ಏನಾದರೂ ಮಾಡಿಕೊಂಡು ಇರ್ತೇನೆ ನಾನು. ಪಕ್ಷ ವಿರೋಧಿ ನೀತಿಯನ್ನು ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡು ಹರಿಕೃಷ್ಣ ಬಂಟ್ವಾಳ ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಇಲ್ಲದ ಮೇಲೆ ಪಕ್ಷ ವಿರೋಧಿಯಲ್ಲಿ ಬರುತ್ತೆ ಸ್ವಾಮಿ? ನಾನು ಪಕ್ಷದಲ್ಲಿ ಇದ್ರೆ ತಾನೇ ಪಕ್ಷ ವಿರೋಧಿ ಆಗೋದು. ಪಕ್ಷ ಅವರನ್ನು ಎಕ್ಸ್ಪೆಲ್ ಮಾಡಿದಂತ ಪಕ್ಷ ವಿರೋಧಿ ಪ್ರಶ್ನೆ ಎಲ್ಲಿ ಬರ್ತದೆ? ತಾವು ಹಾಗಾದ್ರೆ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಎಲ್ಲೋ ದುಡಿಯಲ್ಲ? ಎಲ್ಲಿಯೂ ದುಡಿಯೋದಿಲ್ಲ ಅವರಿಗೆ. ಯಾಕೆ ದುಡಿಬೇಕು ಅವರಿಗೆ? ಇಂಥ ಕೆಲಸ ಮಾಡೋರು ಯಾಕೆ ದುಡಿಬೇಕು ನಾವು? ಅವರನ್ನು ಈಗ ನಾನು ಹೇಳೋದು ಈಗಾಗಲೇ ಹೇಳಿದ್ದೇನೆ, ಇಂಥ ನಾಯಕರುಗಳು ಬದಿಗಿಡಿ, ಅವರಿಗೆ ಅವಕಾಶ ಕೊಡಬೇಡಿ. ಆಗ ನಾವು ಬರ್ತೇವೆ ಬೇಕಾದ್ರೆ ಪಕ್ಷಕ್ಕೆ, ದುಡಿತೀವಿ. ಎಸ್ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ ತಿರುಗುಪಾಣದಲ್ಲಿ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಪುಟ ವಿರಾಮದ ಬಳಿಕ ಮತ್ತೆ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಹರಿಕೃಷ್ಣ ಬಂಟ್ವಾಳ ಅವರೇ, ರಾಜಕೀಯವಾಗಿ ನಿಮ್ಮನ್ನು ಮುಗಿಸ್ತಾ ಇದ್ದಾರೆ, ಹಾಗಾದ್ರೆ ಇದ್ದಾರೆ ಕೆಲವು ಎಲ್ಲರಲ್ಲ, ಎಲ್ಲರನ್ನು ನಾನು ಹೇಳುವುದಿಲ್ಲ, ಒಳ್ಳೆಯವರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಒಳ್ಳೆಯವರು ತುಂಬ ಜನ ಇದ್ದಾರೆ. ನಿಮ್ಮ ಒಳ್ಳೆತನ ಯಾರಿಗೂ ಇಷ್ಟರವರೆಗೆ ಕಂಡಿಲ್ಲ, ಹಾಗಾದ್ರೆ ಕಂಡಿದ್ದವರಿಗೆ ಅವರಿಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಕಾಣುವವರಿಗೆ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮಾಡೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಆದ ಕಾರಣ ಮುಗಿಸುವವರಿಗೆ ಮಾತ್ರ ಈಗ ಶಕ್ತಿ ಇದೆ. ಆದ ಕಾರಣ ಅವ್ರು ಮುಗಿಸ್ಲಿಕ್ಕೆ ಹೋಗ್ತಾರೆ, ಯಾಕಂದರೆ ಅವರಿಗೆ ಸಮಾನವಾಗಿ ಇನ್ನೊಬ್ಬರು ಬರೋದನ್ನು ಅವರು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಹರಿಕೃಷ್ಣ ಬಂಟ್ವಾಳ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ನಿವೃತ್ತಿ ಹೊಂದ್ತಾರ? ನಿವೃತ್ತಿ ಹೊಂದುವ ನೋಡಿ, ರಾಜಕೀಯದಲ್ಲಿ ನಿವೃತ್ತಿ ಅನ್ನುವಂಥ ಪದಕ್ಕೆ ಅರ್ಥನೇ ಇಲ್ಲ. ಏಳು ಬೀಳುಗಳು ಸಹಜ. ತೆರೆ ಏರಿ ಇಗ್ಗದಿರು, ತೆರೆ ಇಳಿಯ ಕುಗ್ಗದಿರು, ಇದುವೇ ಜೀವನದ ಸಫಲತೆಯ ಗುಟ್ಟು ಅಂತ ಡಿ ವಿ ಗುಂಡಪ್ಪನವರು ಹೇಳಿದರು. ಸೊ ಅಧಿಕಾರ ಇಲ್ಲ ಇದ್ದಾಗ ಮೇಲೆ ಇರೋದು, ಅಧಿಕಾರ ಇಲ್ಲ ಅಂತ ಕೆಳಗಿಳಿಯುವಂಥದ್ದು ಪ್ರಶ್ನೆ ಇಲ್ಲ ಜೀವನದಲ್ಲಿ. ಎಲ್ಲ ಕಾಲ, ಪರಿಸರ, ಪರಿಸ್ಥಿತಿ, ಸಂದರ್ಭ, ಈ ನಾಲ್ಕಕ್ಕೆ ಏರುಪೇರುಗಳಿಗೆ ಅನುಗುಣವಾಗಿ ಮನುಷ್ಯನ ಬದುಕು ಹೋಗುತ್ತದೆ. ಈಗ ನನ್ನ ಜೀವನದಲ್ಲಿ, ನನ್ನ ಈ ಬದುಕಿನಲ್ಲಿ ಒಮ್ಮೆ ನನಗೀಗ ನಾನು ಪಕ್ಷದ ಹೊರಗೆ ನಿಂತಿರ್ಬೋದು. ಆದರೆ ರಾಜಕೀಯ ಅನ್ನುವಂಥದ್ದು ಬರೀ ಕಾಂಗ್ರೆಸ್ ಪಕ್ಷ, BJP ದಳ ಅಲ್ಲ. ಪ್ರತಿಯೊಂದು ವಿಚಾರದಲ್ಲಿಯೂ ನೀವು ರಾಜಕೀಯ ಮಾಡಬಹುದು, ರಾಜಕೀಯ ವಿಚಾರಧಾರೆಗಳನ್ನು ಹಂಚಬಹುದು. ನಿಮ್ಮಲ್ಲಿ ಸ್ವಂತಿಕೆ ಇದೆಯಾ? ನಿಮ್ಮ ಕಾಲಲ್ಲಿ ನಿಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ? ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸುವಂಥ ಎದೆಗಾರಿಕೆ ನಿಮ್ಮಲ್ಲಿ ಇದೆಯೋ, ನೀವು ಎಲ್ಲಿಯೂ ಬದುಕಬಹುದು, ಎಲ್ಲಿಯೂ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಬಹುದು. ವಿರೋಧ ಪಕ್ಷಕ್ಕೆ ಲಾಭ ತಂದುಕೊಟ್ಟವರು ಹರಿಕೃಷ್ಣ ಬಂಟ್ವಾಳ. ಎಲ್ಲಿ ಯಾವ ವಿರೋಧ ಪಕ್ಷಕ್ಕೆ ಲಾಭ? BJPಗೆ ವಿರೋಧ ಪಕ್ಷವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಲಾಭ ತಂದುಕೊಟ್ಟವರು ಇಲ್ಲ, ಲಾಭ ಇಲ್ಲಿ ಎಲ್ಲಿಲ್ಲ. ಈಗ MLC ಒಂದು ಕಾಂಗ್ರೆಸ್ ಬಂದೆ, ಒಂದು BJP ಬಂದೆ, ಓಟಿತ್ತು ಅವರಿಗೆ, ಅವ್ರಿಗೆ ಗೆದ್ದಿದ್ದಾರೆ. 3,700 BJPಗೆ ಇತ್ತು, 2,700 ಕಾಂಗ್ರೆಸ್ಗೆ ಇತ್ತು, ಹಾಗೆ ಬಂದಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿ ಇದನ್ನೇ ಅತ್ರವಾಗಿ ಬಳಸಬಹುದು. ನಾನು ಹೇಳ್ತಾ ಇದ್ದೇನಲ್ಲ, ಅದಕ್ಕೆ ನಾನು ಹೇಳೋದು. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಹಣ ಕೊಟ್ಟು ಓಟು ಪಡೆದಂಥ ಕಾಂಗ್ರೆಸ್ಗರು, ಈ ಆಸ್ಕರ್ ಫರ್ನಾಂಡಿಸ್ ಗ್ಯಾಂಗ್ ಏನಿದೆ, ಅವರಿಗೆ ಬುದ್ಧಿ ಕಲಿಸಿ ಅಂತ ಕೇಳೋದು ನಾನೀಗ.
ಮತದಾರರ ಹತ್ರ. ಅದು ಪಾಠ ಆಗಬೇಕು. ಮುಂದೆ ಇಂಥ ತಪ್ಪನ್ನು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರೋದು, ಯಾವ ಪಕ್ಷ ಮಾಡಬಾರದು. ಹಣ ಕೊಟ್ಟು ಪಡೆದು ಇದರಿಂದ ಏನಾಗಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ದೊಡ್ಡ ಕಳಂಕ ಇದು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಆಘಾತಕಾರಿ ಇದು. ದುಡ್ಡು ಕೊಡುವಂಥದ್ದು ಇದೆಯಲ್ಲ, ಇದು ಯಾವಾಗ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾದಂಥ ಮತ್ತು ಕೋಮು ಮುಕ್ತವಾದಂಥ ರಾಷ್ಟ್ರ ಆಗಬೇಕು ಅಂತಾದರೆ ಇಂಥ ವ್ಯವಸ್ಥೆಗಳಿಗೆ ನಾವು ಎಲ್ಲರೂ ಕೂಡ, ನೀವು ನಾವು ಎಲ್ಲ ಮಾಧ್ಯಮದವರು ಸೇರಿ ಇದಕ್ಕೆ ಒಂದು ಕೊನೆ ಆಗಲೇಬೇಕು. ಇಲ್ಲದಿದ್ದರೆ ಉಳಿಯುವುದಿಲ್ಲ ಇದು ದೇಶ. ಭ್ರಷ್ಟ ಇದು ಹಣ ಎಲ್ಲಿಂದ? ಸುಮಾರು 9-10 ಕೋಟಿ ರೂಪಾಯಿ ಖರ್ಚು ಮಾಡಿದರು ಒಂದು ಎಮ್ ಎಲ್ ಸಿ ಸ್ಥಾನಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸ್ಥಾನಕ್ಕೆ 9-10 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಯಾರ ಹಣ ಸ್ವಾಮಿ ಇದು? ದುಡಿದ ಹಣವಾ? ಯಾರ್ಯಾರ ತಲೆ ಹೊಡೆದ ಹಣವನ್ನು ಹಂಚಿದ್ರು? ಆ ತಿಂದವರಿಗೆ ಪಾಪ ಇದ್ರು, ಇನ್ನು ಏನೇನು ಶಾಪ ಬರ್ಲಿಕ್ಕೆ ಉಂಟು ದೇವರಿಗೆ ಗೊತ್ತು. ಹಾಗಾದ್ರೆ ಇಷ್ಟೆಲ್ಲ ಮಾತಾಡುವವರು ಮುಂದೆ ಪಕ್ಷಕ್ಕೆ ಮರು ಸೇರ್ಪಡೆ ಆಗಲ್ವಾ? ಹಾಗಾದ್ರೆ ಈ ಬಗ್ಗೆ ಈಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ದೆ ಆ ಆಸ್ಕರ್ ಫರ್ನಾಂಡಿಸ್ ಅಂತವ್ರು ಇರುವವರೆಗೆ ನಾನು ಪಕ್ಷಕ್ಕೆ ಬರೋದಿಲ್ಲ ಅಂತ ನಾನು ಹೇಳಿದ್ದೆ. ನೋಡಬೇಕದು ಮತ್ತೆ ಸಂಗತಿ. ಹಾಗಾದ್ರೆ ಪಕ್ಷದಲ್ಲಿ ಯಾವುದು ಸರಿಯಿಲ್ಲ ಅಂತ ನಿಮ್ಮ ಅನಿಸಿಕೆ? ಈಗ ಇಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಇವರಿಗೆ ಸರಿಯಲಿಕ್ಕೆ ಸಾಧ್ಯನೇ ಇಲ್ಲ. ಆಸ್ಕರ್ ನಿಮ್ಮ ಶತ್ರು? ಹಾಗಾದ್ರೆ ಶತ್ರು ಅಲ್ಲ, ನೋಡೋ ಶತ್ರು. ಈಗ ನೋಡಿ ಕೋರ್ಟ್ನಲ್ಲಿ ವಕಾಲತ್ತು ಮಾಡ್ತಾರೆ ಇಬ್ಬರು ವಕೀಲರುಗಳು. ನನ್ನ ಕಕ್ಷಿದಾರ ಪರವಾಗಿ ನಿಮ್ಮ ಕಕ್ಷಿದಾರ ನೀವು ಮಾಡ್ತಾ ಇದ್ದೀರಾ, ಜೋರು ಜೋರು ವಾದ ಆಗುತ್ತೆ. ಅದು ಹೊರಗೆ ಬರುವಾಗ ಅದು ಶತ್ರು ಅನ್ನೋ ಪ್ರಶ್ನೆ, ರಾಜಕೀಯದಲ್ಲಿ ಶತ್ರು ಮಿತ್ರ ಪ್ರಶ್ನೆ ಇಲ್ಲ. ಇವತ್ತು ಶತ್ರು ಇದ್ದವನು ನಾಳೆ ಮಿತ್ರ ಆಗ್ತಾನೆ, ಮಿತ್ರ ಇದ್ದವನು ಶತ್ರು ಆಗ್ತಾನೆ. ಇದು ರಾಜಕೀಯದ ನಾವು ನೋಡುವಂಥ ಚಿತ್ರಗಳು. ಆಸ್ಕರ್ ಫರ್ನಾಂಡಿಸರ ನಿರ್ಧಾರಗಳಿಗೆ ನಾನು ಯಾವತ್ತೂ ವಿರೋಧ. ಮುಂದಿನ ದಿನಗಳಲ್ಲಿ ನಿಮ್ಮ ಹೆಜ್ಜೆ ಏನು? ನನ್ನ ಈಗಿನ ಹೆಜ್ಜೆ ನಾನೀಗ ಸುಮ್ಮನೆ ಇರುವಂಥದ್ದು, ಜನರಿಗೆ ಹೇಳುವಂಥ ಇಷ್ಟೇ. ರಾಜಕೀಯಕ್ಕೆ ಹೊಸ ಮುಖಗಳು ಬರಬೇಕು, ಹೊಸ ಚಿಂತನೆಗಳು ಬರಬೇಕು, ಹೊಸ ಆಲೋಚನೆಗಳು ಬರಬೇಕು, ಹೊಸ ನಾಯಕರುಗಳು ಬರಬೇಕು. ಹಾರ್ಡ್ ವರ್ಕರ್ನ ಜೊತೆಗೆ ಸ್ಮಾರ್ಟ್ ವರ್ಕರ್ಗಳು ಬರಬೇಕು. ಈ ಬಗ್ಗೆ ಯೋಚನೆ ಮಾಡಬೇಕು ಮತದಾರರು. ಜಾಗೃತ ಮತದಾರರಿಂದ ಮಾತ್ರ ಜಾಗೃತ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಅಡಿಗಲ್ಲಾಗಬೇಕು. ಜಾಗೃತ ಮತದಾರರಿಂದ ಮಾತ್ರ ಜಾಗೃತ ದೇಶವನ್ನು ಕಟ್ಟಲಿಕ್ಕೆ ಆಗುತ್ತೆ. ಇದು ನಾನು ನಿಮ್ಮ ಮುಂದೆ ಇಡತಕ್ಕಂಥ ಒಂದು ಮಾಧ್ಯಮದ ಮುಖಾಂತರ ಜನರಲ್ಲಿ ಕೇಳಿಕೊಳ್ಳುವಂಥ ನನ್ನ ಯೋಚನೆಗಳು. ಪೂಜಾರಿ ಅವರನ್ನು ಹರಿಕೃಷ್ಣ ಬಂಟ್ವಾಳ ದಾರಿ ತಪ್ಪಿಸ್ತಾ ಇದ್ರು? ಇಲ್ಲಪ್ಪ, ಪೂಜಾರಿ ಅವರನ್ನು ನೀವು ಆ ಮಟ್ಟಕ್ಕೆ ಕೊಂಡೋಗಬೇಡಿ. ಪೂಜಾರಿ ಅಂತ ವ್ಯಕ್ತಿ ಕಾಂಗ್ರೆಸ್ಸಲ್ಲಿ ಯಾವ ಪಕ್ಷದಲ್ಲಿ ಇಲ್ಲ. ಅದೊಂದು ಅಂತ ವ್ಯಕ್ತಿತ್ವ ಯಾರಲ್ಲಿ ಇಲ್ಲ ಜನಾರ್ದನ್ ಪೂಜಾರದ. ಅವರೊಂದು ಪಕ್ಷನೂ ಇಷ್ಟ ಅಂದರೆ ಅದಕ್ಕೆ ಮತ್ತೆ ಇಲ್ಲ. ಯಾಕಂದರೆ ಅವರು ಪಕ್ಷದಲ್ಲಿ ಎಲ್ಲ ಅನುಭವಿಸ್ತಾರೆ. ಸೊ ಅವರು ಪಕ್ಷಕ್ಕೆ ಯಾವತ್ತೂ ಅವರು ಇದು ಮಾಡೋದಿಲ್ಲ, ವಿರೋಧ ಮಾಡಿದ್ರು. ಅವರು ತಪ್ಪು ಮಾಡಿದರೂ ಕೂಡ ಅವರು ಅದಕ್ಕೆ ಬಗ್ಗೆ ಅವರು ಹೋಗೋದಿಲ್ಲ ವಿರೋಧ. ಅದು ನಾನು ಕಂಡಂಥವ್ರ ಸತ್ಯ. ಪೂಜಾರಿಯವರನ್ನು ಯಾವುದಕ್ಕೆ ನನ್ನ ಬಗ್ಗೆ ಪೂಜಾರಿಯವರಿಗೆ ಯಾವ ಹೇಳ್ಕೊಳ್ಬೇಡಿ. ಯಾಕಂದರೆ ಈಸ್ ಎ ಮ್ಯಾನ್. ನಾನು ಅವರನ್ನು ಬೇರೆ ಇಟ್ಟಿದ್ದೇನೆ, ಅದಕ್ಕೆ ಸಂಬಂಧ ಇಲ್ಲ. ನಾನು ಆಗಿ ಹೋಗಿ ಹೋಗ್ತೇವೆ, ಅವರಿಗೆ ನನ್ನಿಂದ ಏನು ತೊಂದರೆ ಆಗೋದಿಲ್ಲ. ಹಾಗಾದರೆ ಪೂಜಾರಿ ಅವರಿಂದ ಬಂಟ್ವಾಳ ಅವರು ದೂರ ಆಗ್ತಾರಾ? ಅದು ದೂರ ಆಗೋದು ಹೇಗೆ? ಮನುಷ್ಯನ ಹೃದಯ ಅನ್ನುವಂಥದ್ದಿದೆಯಲ್ಲ, ಅದರಿಂದ ನಾವು ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಅವರಿಗೆ ಅಂಥ ಸ್ಥಾನ ಕೊಟ್ಟಿದ್ದೇನೆ ಅವರಿಗೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರದೇ ಹೋಗ್ಬೋದು, ಆದರೆ ಪೂಜಾರಿಯರ ಏನು ನನ್ನ ಒಳಗಿನ ಸಂಬಂಧ ಇದೆಯಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕೆ ಯಾರನ್ನು ಸಾಧ್ಯ ಆಗುತ್ತೆ? ನಾನು ಅವರಿಗೆ 100 ನಮ್ಮ ತಂದೆ ಸಮಾನ ಅಂತ ಹೇಳಿದ್ದೇನೆ. ಅದು ನಾನು ಸಾಯುವವರೆಗೂ ಅವರಿಗೆ ತಂದೆ ಸಮಾನವೇ, ಅದರಲ್ಲಿ ಪ್ರಶ್ನೆ ಇಲ್ಲ. ಅವರು ನನ್ನದೇ ಮಾತಾಡದಿರ್ಬೋದು ಅಥವಾ ನಾನು ಮಾತಾಡದಿರ್ಬೋದು, ಅದು ಬರೀ ಒಂದು ಪಕ್ಷದ ಒಂದು ಇದಕ್ಕೋಸ್ಕರ ಇರ್ಬೋದು. ಆದರೆ ಆ ಅವಿನಾವ ಭಾವ ಸಂಬಂಧ ಇದೆಯಲ್ಲ, ಅದನ್ನು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾದರೆ ಪೂಜಾರಿ ಅವರನ್ನು ತುಳಿದವರು ಇಲ್ಲಿಯ ಕರಾವಳಿಯ ನಾಯಕರೇ? 100% ಅವರನ್ನು ತುಳಿದ ಇವರೇ. ಅವರನ್ನು ಅಂಥವರನ್ನು ಅಲ್ಲಿ ಏನು ಹೈಕಮಾಂಡ್ನಿಂದ ಹಿಡಿದು ಎಲ್ಲ ಕಡೆಯಲ್ಲಿ ಅವರು ದೂರ ಇರುವ ಇವರೇ. ಇಂಥ ಈ ಲೀಡರ್ ಆಸ್ಕರ್ನಂಥ ಲೀಡರ್ಗಳು ನನಗೆ ಬೇಸರ ಆಗಿ ಗೊತ್ತಾ ನಿಮಗೆ? ನೋಡಿ, ಇದನ್ನು ಜನ ಅರ್ಥ ಮಾಡಿಕೊಳ್ಳಬೇಕು. ಆಸ್ಕರ್ ಫರ್ನಾಂಡಿಸರನ್ನು ಎಂ ಪಿ ಮಾಡಿದವರು ಜನಾರ್ದನ್ ಪೂಜಾರಿ. ಯಾಕೆ ಹಾಗಾದ್ರೆ ಈಗ ನೆನಪಿಲ್ಲ ಅವರು? ನೋಡಿ, ಅದನ್ನೇ ನಾನು ಕೇಳ್ತಾ ಇದ್ದೇನೆ. ಅದನ್ನು ಈ ಜನರ ಮುಂದೆ ನಾನು ಇಡ್ತಾ ಇದ್ದೇನೆ. ಎಲ್ಲೋ ಇದ್ದಂಥ ಆಸ್ಕರ್ ಫರ್ನಾಂಡಿಸರನ್ನು ಎಂ ಪಿ ಮಾಡಿದವರು ನನ್ನನ್ನು ಮಾಡ್ತಿದ್ದರೆ ನಾನು ಖಂಡಿತ ಅಂತ ಪೂಜಾರಿಗೆ ಅಂತ ದ್ರೋಹ ಮಾಡ್ತಿರಲಿಲ್ಲ. ಪೂಜಾರಿ ನಾನು ಖಂಡಿತ ಪೂಜಾರಿಯನ್ನು ಆ ಮಟ್ಟಕ್ಕೆ ಹೇಳ್ತಿಲ್ಲ. ವಿನಯ ಕುಮಾರ್ ಸರಕ್ಕೆ ಏನು ಮಾಡಿದವರು ಯಾರು? ಇಲ್ಲಿ ಎಲ್ಲರನ್ನು ಮಾಡಿದರು ಜನಾರ್ದನ ಪೂಜಾರಿ ಅವರು. ಪ್ರತಾಪ್ ಶೆಟ್ಟಿ ಅವರನ್ನು ಮಾಡಿದವರು ಜನಾರ್ದನ ಪೂಜಾರಿ ಆ ಕಾಲದಲ್ಲಿ. ಆನಂತರ ಅಲ್ಲಿ ಬ್ರಹ್ಮ ಕ್ಷೇತ್ರ ಇತ್ತು, ಆಗ ಬಸವರಾಜರು ಮಾಡಿದ್ದು ಜನಾರ್ದನ ಪೂಜಾರಿ ಅವರು. ಮನೋರಮ ಅಲ್ಲ, ವಸಂತ ಸಾಲಿಯವರನ್ನು ಮಾಡಿದ ಜನಾರ್ದನ ಪೂಜಾರಿ ಅವರು. ಇಲ್ಲಿ ಯುಟಿಕಾದರನ್ನು ಮಾಡಿದರು ರಮಾನಾಥ ರೈ ಅವರು. ವಿಜಯಕುಮಾರ್ ಶೆಟ್ಟಿ ಅವರನ್ನು ಮಾಡಿದ ಜನಾರ್ದನ ಪೂಜಾರಿ ಅವರು. ರಮಾನಾಥ ರೈ ಅವರನ್ನು ಎಮ್ ಎಲ್ ಎ ಮಾಡಿದ ಜನಾರ್ದನ ಪೂಜಾರಿ ಅವರು. ನಿಮ್ಮ ಇಲ್ಲಿ ಕುಶಾಲ ಅಂತ ಇದ್ದರು ಸುಳ್ಯದಲ್ಲಿ, ಅವರನ್ನು ಮಾಡಿದ ಜನಾರ್ದನ ಪೂಜಾರಿ ಅವರು. ಯಾರನ್ನು ಮಾಡಿಲ್ಲ ಪೂಜಾರಿ ಅವರು, ಎಲ್ಲ ಮಾಡಿದ್ದು. ಯಾರಾದರೂ ಇದು ಪೂಜಾರಿ ಕೈ ಹತ್ತಿರ ಇದ್ದಾರೆ ಹೇಳಿ? ಒಬ್ಬ ಮಗ ಇವರು ಜನಾರ್ದನ್ ಪೂಜಾರಿ ಅವರ ಹಿಂದೆ ಇದ್ದಾರೆ ನೋಡಿ, ಒಬ್ಬರಿದ್ದಾರಾ? ಬೇಸರ ಆಗೋದಿಲ್ಲ ನಿಮಗೆ? ಹಾಗಾದರೆ ಅಲ್ಲ, ನಾನು ಕೇಳೋದು ಇದು ಏನು, ಎಂಥ ಇದು ಈ ರಾಜಕೀಯ ಅಂದರೆ ಏನು? ಇದ ರಾಜಕೀಯ
ನಮಗೆ ನಮಗೆ ಒಂದು ದಾರಿ ತೋರಿಸಿದವರಿಗೆ ಬೆಳಕು ತೋರಿಸಿ ರಾಜಕೀಯದಲ್ಲಿ ಸ್ಥಾನಮಾನ ತಂದು ಕೊಟ್ಟವರಿಗೆ ತುಳಿಯುವಂಥ ಕೆಲಸ ಅವರು ಇದು 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 ಇದಕ್ಕೆ ಮನುಷ್ಯತ್ವ ಅಂತ ಹೇಳ್ತಾರಾ? ಇದು ಮಾನವ ಸಂಬಂಧದ ಜೋಡಣೆಯ ಇದೊಂದು ಇದಾ? ಅಲ್ಲ, ತಾವು ಹೇಳಿದಂತೆ ರಾಜಕೀಯದಲ್ಲಿ ಇವತ್ತು ಯಾರು ಶತ್ರುಗಳಲ್ಲ ನಾಳೆ ಮಿತ್ರರಾಗ್ತಾರೆ, ಅದೇ ರೀತಿ ಎಲ್ಲ ಒಂದು ಕಡೆಯಲ್ಲಿ ಮಿತ್ರ ಆಗ್ಬೋದಲ್ಲ ಹಾಗಾದ್ರೆ ಮುಂದಿನ ತಿಂಗಳು? ಅದು ಆಗುತ್ತೋ ಹೋಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಕೆಲವು ಸಲ ಈ ರಾಜಕೀಯ ಅನ್ನುವಂಥದ್ದು ಎಷ್ಟು ಹೊಲಸಾಗಿದೆ, ಎಂಥ ನೀಚ ಕೆಲಸಕ್ಕೆ ಹೋಗ್ತಾ ಇದೆ, ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಇನ್ನು ಉಳಿಗಾಲ ಉಂಟೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದೆ. ಕಾಂಗ್ರೆಸ್ ಸ್ವಚ್ಛ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದ್ದೀರಿ? ಹಾಗಾದ್ರೆ ಸ್ವಚ್ಛ ಭಾರತ ಒಟ್ಟಿಗೆ ಸ್ವಚ್ಛ ಕಾಂಗ್ರೆಸ್ ಕೂಡ ಆಗುವಂಥ ಅಗತ್ಯತೆ ಇದೆ. ಅದು ಆಗುತ್ತಾ? ಆಗಲೇಬೇಕು. ಆಗದಿದ್ದರೆ ಈ ದೇಶಕ್ಕೆ ತೊಂದರೆ ಇದೆ. ನಾನು ಮೊನ್ನೆ ಹೇಳಿದ್ದೇನೆ, ಈ ದೇಶಕ್ಕೆ BJP ಎಷ್ಟು ಅನಿವಾರ್ಯವು, ಕಾಂಗ್ರೆಸ್ ಪಕ್ಷ ಕೂಡ ಅಷ್ಟೇ ಅನಿವಾರ್ಯ. ಯಾಕಂದರೆ ಈ ದೇಶದಲ್ಲಿ ಉಳಿದಿರುವಂಥ ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಅದು ಎರಡೇ, ಕಾಂಗ್ರೆಸ್ ಮತ್ತು BJP. ಇದೆರಡು ಕೂಡ ಈ ದೇಶಕ್ಕೆ ಅನಿವಾರ್ಯ. ಇದು ಬಲಿಷ್ಠವಾಗಿರಬೇಕು. ಇಲ್ಲಿ ಈ ಎರಡೂ ಪಕ್ಷಗಳು ಕೂಡ ಸ್ವಚ್ಛ ಆಗಬೇಕಾಗಿದೆ. BJPಯಲ್ಲಿ ಕೂಡ ಇನ್ನು ಎಷ್ಟೋ ಕೊಳಕುಗಳಿದೆ, ಕಾಂಗ್ರೆಸ್ನಲ್ಲಿಯೂ ಕೊಳಕಿದೆ. ಈ ಎರಡು ಕೊಳಕುಗಳು ಕೂಡ ಹೋಗಬೇಕು, ನಿವಾರಣೆ ಆಗಬೇಕು. ಈ ದೇಶ ನಮ್ಮ ಭಾರತ ಬಲಿಷ್ಠ ಆಗಬೇಕು ಅಂತಾದರೆ ಎರಡು ಪಕ್ಷಗಳು ಕೂಡ ಒಳ್ಳೆಯದ ಸ್ವಚ್ಛ ಕಾಂಗ್ರೆಸ್ ಆಗಬೇಕು, ಸ್ವಚ್ಛ BJP ಆಗಿರಬೇಕು ನನ್ನ ಭಾವನೆ. ಎಲ್ಲ ಒಂದು ಕಡೆಯಲ್ಲಿ ಉಚ್ಚಾಟನೆ ಮಾಡುವಾಗ ಕಾಂಗ್ರೆಸ್ ಪಕ್ಷದಿಂದ ಹರಿಕೃಷ್ಣ ಬಂಟ್ವಾಳ ಅವರು BJPಗೆ ಸೇರ್ತಾರೆ ಅನ್ನುವಂಥದ್ದು ಒಂದಷ್ಟು ಊಹಾಕೋಹಗಳು. ನೋಡಿ, ಇದು ನಿಜಾನ? ಮನುಷ್ಯನ ನಾಲಿಗೆಗೆ ಎಲುಬಿಲ್ಲ, ಏನು ಬೇಕಾದರೂ ಮಾತಾಡಬಲ್ಲ, ಏನು ಬೇಕಾದರೂ ಯೋಚನೆ ಮಾಡಬಲ್ಲ. ಅದು ನನಗೆ ಮಾತ್ರ ಗೊತ್ತಿರೋದು. ನನ್ನ ಒಳಗೆ ಏನಿದೆ ಅಂತ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ನನಗೆ ಮಾತ್ರ ಗೊತ್ತಿರೋದು ನಾನು ಏನು, ನನ್ನದೇ ನನ್ನ ಚಿಂತನೆ ಏನು, ನನ್ನ ಯೋಜನೆಗಳೇನು, ನಾನು ಯಾವ ದಿಕ್ಕಿನತ್ತ ಹೋಗಬೇಕು, ಯಾವ ದಿಕ್ಕಿನತ್ತ ನಾನು ಮುಖ ಮಾಡಬೇಕು ಅನ್ನೋಂಥದ್ದು ಅದು ನನಗೆ ಮಾತ್ರ ಗೊತ್ತಿರುವಂಥ. ಅದನ್ನು ನಾನು ಇನ್ನೊಬ್ಬರಿಗೆ ಅದು ಅಂದಾಜು ಹೇಳ್ಬೋದು, ಅಂದಾಜು ಎಷ್ಟು ಜನ ಹೇಳ್ಬೋದು, ಅದಕ್ಕೆ ನಾನು ಹೊಣೆ ಅಲ್ಲ. ಹಾಗಾದ್ರೆ BJP ಪಕ್ಷಕ್ಕೆ ನಾನೀಗ ಫಸ್ಟಿಗೆ ಹೇಳಿದ್ದೇನೆ, ನಾನೀಗ ಯಾವುದೇ ಪಕ್ಷದ ಬಂಧನದಲ್ಲಿಲ್ಲ. ನಾನು ಒಬ್ಬ ಫ್ರೀಡಮ್ನಲ್ಲಿದ್ದೇನೆ, ನಾನು ಫ್ರೀ ಬರ್ಡ್. ನನಗೆ ನಾನು ಯಾವುದೇ ಬಂಧನದಲ್ಲಿಲ್ಲ. ನನಗೆ ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಅಗತ್ಯ ಇದೆ, ಯೋಚನೆ ಮಾಡೋಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು ನಾನು. ಎಸ್ ವೀಕ್ಷಕರು, ಇದಿಷ್ಟು ಇವರ ಅನಿಸಿಕೆ ಮತ್ತು ಅವರ ಅಭಿಪ್ರಾಯವನ್ನು ಹಂಚಿಕೊಂಡ್ರು ತಿರುಗುಬಾಣದಲ್ಲೇ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ತಮಗೆಲ್ಲರಿಗೂ. ಧನ್ಯವಾದಗಳು. ಎಸ್, ಇದಿಷ್ಟು ಈ ವಾರದ ತಿರುಗುಬಾಣ ಕಾರ್ಯಕ್ರಮ, ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಎಸ್, ಮುಂದಿನ ವಾರ ತಿರುಗುಬಾಣದಲ್ಲೇ ಭೇಟಿಯಾಗ್ತೇನೆ. ನಮಸ್ಕಾರ.